ನಮಸ್ಕಾರ, ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಲಲಿತಾ ಮೈನರ್. ಈ ದಿನ ನಾನು ನಿಮಗೆ ಮೂರನೇ ಸೆಮಿಸ್ಟರ್ ಬಿಎ ಕನ್ನಡ ಭಾಷಾ ಪಠ್ಯದಲ್ಲಿ ವಚನಗಳ ಭಾಗದಲ್ಲಿ ಅಲ್ಲಮ ಪ್ರಭುದೇವರ ವಚನಗಳನ್ನು ಪ್ರಸ್ತುತಪಡಿಸ್ತೇನೆ. ಸುವರ್ಣ ಸಂಪದ ಕನ್ನಡ ಭಾಷಾ ಪಠ್ಯ ಅಲ್ಲಮ ಪ್ರಭುವಿನ ಆಯ್ದ ವಚನಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಅಲ್ಲಮ ಪ್ರಭುವಿನ ಪರಿಚಯವನ್ನು ಮೊದಲಿಗೆ ಮಾಡಿಕೊಳ್ಳೋಣ. ಅಲ್ಲಮ ಪ್ರಭುವಿನ ಜನ್ಮಸ್ಥಳ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ. ಇವನ ಕಾಲ 1150. ಬಸವಣ್ಣನವರಿಗೆ ಹಿರಿಯ ಸಮಕಾಲೀನಾಗಿದ್ದಂಥವನು ಅಲ್ಲಮ ಪ್ರಭು. ಈತ ನಟ್ಟುವ ವೃತ್ತಿಯ ಸಮುದಾಯಕ್ಕೆ ಸೇರಿದಂಥವನು, ಉತ್ತಮವಾದಂತಹ ಮೃದಂಗವಾದಕನಾಗಿದ್ದ ಅಂತ ಹೇಳಿ ತಿಳಿದು ಬರುತ್ತೆ. ಈತ ತನ್ನ ವಚನಗಳನ್ನು ಗುಹೇಶ್ವರ ಎನ್ನುವಂಥ ಅಂಕಿತದಲ್ಲಿ ರಚನೆ ಮಾಡಿದ್ದಾನೆ. ಅಲ್ಲಮನ ವೈಯಕ್ತಿಕ ಜೀವನದ ಆರಂಭ ಕಾಲ ಮತ್ತು ವೈರಾಗ್ಯಕ್ಕೆ ಹೊರಳಿದ ನಂತರದ ಬದುಕನ್ನು ಎರಡು ಭಾಗವಾಗಿ ಅವನ ಬದುಕನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವನ ಬದುಕನ್ನು ಅರಿಯುವುದಕ್ಕೆ ನಮಗೆ ಬಹಳ ಮುಖ್ಯವಾಗಿ ಇರ್ತಕ್ಕಂತಹ ಕೃತಿ ಹರಿಹರ ಕವಿ ಮತ್ತು ಚಾಮರಸರು ರಚಿಸಿರ್ತಕ್ಕಂತಹ ಕೃತಿಗಳು. ಹರಿಹರ ಅಲ್ಲಮ ಪ್ರಭು ಜೀವಿಸಿದಂತಹ ಕಾಲಕ್ಕೆ ಹತ್ತಿರವಾದಂಥವನು, ಹಾಗೆ 2-3 ಶತಕಗಳು ಕಳೆದ ನಂತರದಲ್ಲಿ ಬಂದಂತಹ ಚಾಮರಸ, ಇವರಿಬ್ಬರ ಒಂದು ಅಲ್ಲಮನ ಪಾತ್ರ ಚಿತ್ರಣದ ಮೂಲಕ ನಮಗೆ ಆ ಕಾಲದಲ್ಲಿ ಆದಂತಹ ಆ ಮೌಲ್ಯದಲ್ಲಿ ಆದಂತಹ ಪಲ್ಲಟಗಳು ಮತ್ತು ಅಲ್ಲಮ ಪ್ರಭುವಿನ ವ್ಯಕ್ತಿತ್ವ ಹೇಗೆ ಅನೇಕ ಬಗೆಯ ಪವಾಡಗಳನ್ನು ಪವಾಡ ಸದೃಶವಾದ ವಿಚಾರಗಳನ್ನು ಜನಮಾನಸದಲ್ಲಿ ನೆಲೆ ನಿಲ್ಲಿಸಿತ್ತು ಅನ್ನುವಂಥದ್ದನ್ನು ನಾವು ಕಾಣಬಹುದಾಗತ್ತೆ. ನಿಮಗೆ ಇಟ್ಟಿರ್ತಕ್ಕಂತಹ ವಚನಗಳಲ್ಲಿ ಯಾವ ಬಗೆಯ ಚಿಂತನೆಯನ್ನು ಅಲ್ಲಮ ಪ್ರಭು ತಿಳಿಸಿಕೊಡ್ತಾನೆ ಅನ್ನುವುದನ್ನು ನೋಡುವುದಾದರೆ, ಕನ್ನಡ ನಾಡಿನ ಅನುಭಾವಿ ಚೇತನ ಶೂನ್ಯ ಸಿಂಹಾಸನವನ್ನು ಏರಿದಂತಹ ಜ್ಞಾನಿ ಅಲ್ಲಮ ಅನ್ನುವುದು ನಿಮಗೆಲ್ಲರಿಗೂ ಮೊದಲಿಗೆ ಗೊತ್ತಿರಬೇಕಾಗತ್ತೆ. ಅನೇಕ ಶರಣರು 12ನೇ ಶತಮಾನದ ಆ ಒಂದು ವಚನ ಸಮಾಜೋ ಆ ಒಂದು ಧಾರ್ಮಿಕವಾದ ಚಳುವಳಿಯಲ್ಲಿ ಭಾಗವಹಿಸಿದ್ದುಂಟು. ಜಾತಿ ತರತಮ, ಲಿಂಗ ತರತಮ, ವರ್ಗ ತರತಮಗಳಿಲ್ಲದೆ ನಾನಾ ಕಡೆಗಳಿಂದ ಬಂದಂತಹ ಭಕ್ತರು ಲಿಂಗ ದೀಕ್ಷೆಯನ್ನು ಪಡೆದು ಶರಣ ಸಂಸ್ಕೃತಿಯನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಅನುಭವ ಮಂಟಪದಲ್ಲಿ ನಾನಾ ಬಗೆಯ ವೈಚಾರಿಕ ಚಿಂತನೆಗಳನ್ನು ಹಂಚಿಕೊಳ್ತಾ ಇದ್ರು ಅನ್ನುವುದು ನಮಗೆ ತಿಳಿದು ಬರುತ್ತೆ. ಈ ಶೂನ್ಯ ಸಿಂಹಾಸನ ಅಂತ ಹೇಳಿ ಏನು ಕರಿತೇವೆ ಅನುಭವ ಮಂಟಪದಲ್ಲಿ, ಆ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಅಲ್ಲಮ ವಹಿಸಿದ ಅಂಥೇಳಿ ಮುಂದೆ ಬಂದಂತಹ ಆ ಒಂದು ಶೈವ ಸಂಪ್ರದಾಯದ ಕಾವ್ಯಗಳ ರಚನೆಯನ್ನು ಮತ್ತು ಈ ಎಲ್ಲ ವಚನಗಳನ್ನು ಸಂಪಾದಿಸಿ ಶೂನ್ಯ ಸಂಪಾದನೆ ಎನ್ನುವ ಹೆಸರಿನಲ್ಲಿ ಸಂಕಲಿಸಿದಂಥ ಸಂದರ್ಭದಲ್ಲಿ ನಮಗೆ ತಿಳಿದು ಬರುತ್ತೆ. ಶೂನ್ಯ ಎನ್ನುವಂಥದ್ದು ಇಲ್ಲಿ ಬಯಲು, ಮುಕ್ತಿ, ಆ ಒಂದು ಜ್ಞಾನದ ಆ ಒಂದು ಸಂಕೇತವಾಗಿ ನಮಗೆ ಕಂಡು ಬರುತ್ತೆ. ಅಂತಹ ಜ್ಞಾನದ ಸಿಂಹಾಸನವನ್ನು ಏರಿದಂಥವನು ಅಲ್ಲಮ ಪ್ರಭು, ಅಧ್ಯಕ್ಷನಾಗಿದ್ದ ಅನ್ನುವಂಥದ್ದು. ಎಲ್ಲರೂ ಅವನ ಸಮ್ಮುಖದಲ್ಲಿ ಕುಳಿತು ಇಂಥ ಒಂದು ಅನುಭಾವದ ಚರ್ಚೆಗಳನ್ನು ಮಾಡ್ತಾ ಇದ್ರು. ಅನೇಕ ಪ್ರಶ್ನೆಗಳನ್ನು ಕೇಳಿ ಅಲ್ಲಮನಿಂದ ತಮ್ಮ ಒಂದು ಜಿಜ್ಞಾಸೆಯನ್ನು, ತಮ್ಮ ಒಂದು ವಿಚಾರಗಳನ್ನು ಸ್ಪಷ್ಟಪಡಿಸ್ಕೊಳ್ತಾ ಇದ್ರು ಮತ್ತು ಮಾರ್ಗದರ್ಶನವನ್ನು ಪಡೀತಾ ಇದ್ರು ಅನ್ನುವಂಥ ರೀತಿಯಲ್ಲಿ ಶೂನ್ಯ ಸಂಪಾದನೆಗಳು ರಚಿತವಾಗಿವೆ. ಅಧ್ಯಾತ್ಮದ ಅರಿವಿನ ಕ್ಷೇತ್ರಕ್ಕೆ ಅಲ್ಲಮನ ಕೊಡುಗೆ ಅಪಾರವಾದದ್ದು. ತನ್ನ ಆರಂಭದ ದಿನಗಳಲ್ಲಿ ಸಹಜವಾದಂತಹ ಅಸಾಮಾನ್ಯವಾದ ಬದುಕನ್ನು ಬದುಕಿದಂಥವನು, ಪ್ರೇಮದ ಬದುಕಿನಲ್ಲಿ ಅವನಿಗೆ ಆದಂತಹ ಆಘಾತಗಳು ಅವನ ಇಡೀ ಬದುಕನ್ನೊಂದು ಪಲ್ಲಟಿಸಿತು ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ತೀವ್ರವಾದಂಥ ರೀತಿಯಲ್ಲಿ ಆ ಒಂದು ಪ್ರೇಮದಲ್ಲಿ ಮುಳುಗಬಲ್ಲನೋ ಅದೇ ವ್ಯಕ್ತಿ ಅಷ್ಟೇ ತೀವ್ರವಾಗಿ ಮತ್ತು ಅದಕ್ಕಿಂತಲೂ ತೀಕ್ಷ್ಣವಾಗಿ ಅವನು ಆ ಭಕ್ತಿಯಲ್ಲಿ ಆಧ್ಯಾತ್ಮದಲ್ಲಿ ಮುಳುಗುವುದಕ್ಕೆ ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟವನು ಅಲ್ಲಮ.
ಬದುಕು ಪಡೆದಂತ ಹಲವು ತಿರುವುಗಳಲ್ಲಿ ಅಲ್ಲಮನ ಬದುಕು ನಿಕಷಕ್ಕೆ ಒಡ್ಡಿದಂತಹ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಅರಿವೇ ಗುರುವಾದಂತಹ ರೀತಿಯಲ್ಲಿ ಇಡೀ ಶರಣ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನವನ್ನು ಪಡೆದಂಥವನು ಅಲ್ಲಮ. ಅಲ್ಲಮನ ವಚನಗಳ ಸ್ವರೂಪ ಮತ್ತು ಆಶಯ ಅವುಗಳ ವೈಚಾರಿಕತೆಯನ್ನು ಕೂಡ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೇನೆ. ಅವರ ವಚನಗಳ ವಿಷಯ ನಿರೂಪಣೆಯ ಒಂದು ವೈಶಿಷ್ಟ್ಯತೆ ಮತ್ತು ಅರಿವನ್ನು ಹೇಗೆ ಆ ತಮ್ಮ ತಿಳುವಳಿಕೆಯನ್ನು ಹೇಗೆ ಶಬ್ದಗಳಲ್ಲಿ ಹಿಡಿದಿಟ್ರು ಅನ್ನುವಂಥದ್ದು ನಿಜವಾಗಿಯೂ ಕೂಡ ಸೋಜಿಗ. ಅಲ್ಲಮ್ಮನ ವಚನಗಳನ್ನು ಓದುವಾಗ ಅನೇಕ ಅಪೂರ್ವವಾದಂತಹ ಒಂದು ಶಬ್ದ ಭಂಡಾರ ನಮಗೆ ಸಿಗುತ್ತೆ. ಅನುಭಾವವನ್ನು ಹರಳುಗಟ್ಟಿಸಿ ಆ ಪದಗುಚ್ಛಗಳಲ್ಲಿ ಆ ಪದಗಳಲ್ಲಿ ಇಟ್ಟಂತಹ ಒಂದು ಅಪೂರ್ವವಾದಂತಹ ಪದ ಸಂಪತ್ತಿ, ಪದ ಪ್ರಯೋಗ ಕೌಶಲ್ಯ, ಆ ಪದಗಳಿಗೆ ಒಂದು ಹೊಸ ಅರ್ಥ ವಲಯವನ್ನು ತಂದುಕೊಟ್ಟಂತಹ ಶ್ರೇಯಸ್ಸು ಅಲ್ಲಮ್ಮನಿಗೆ ಸೇರುತ್ತೆ. ಹಾಗಾಗಿ ಅಲ್ಲಮ್ಮನ ವಚನಗಳನ್ನು ಓದಿಯೇ ನಾವು ಅವರ ವಚನಗಳ ಸ್ವರೂಪವನ್ನು, ಅಲ್ಲಿರ್ತಕ್ಕಂಥ ಜ್ಞಾನದ ಹರಹನ್ನು ಮತ್ತು ಅದನ್ನು ಎಷ್ಟು ಚೆನ್ನಾಗಿ ಆ ಒಂದು ಸಂಕೇತಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಅನ್ನೋದನ್ನು, ಶಬ್ದ ಚಿತ್ರಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಅಲ್ಲಮ್ಮನ ವಚನಗಳಲ್ಲಿ ಪ್ರಖರವಾದಂಥ ಒಂದು ಆಧ್ಯಾತ್ಮಿಕತೆ ಕಾಣಿಸುತ್ತೆ. ಈಗ ಒಬ್ಬೊಬ್ಬ ವಚನಕಾರನ ಒಂದೊಂದು ಹೆಸರಿನಲ್ಲಿ ಗುರುತಿಸಿರೋದನ್ನು ನಾವು ಗಮನಿಸ್ತೀವಿ. ಭಂಡಾರಿ, ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳಿ, ಕಾಯಕಯೋಗಿ ಸಿದ್ಧರಾಮ ಅಂತ ಹೇಳಿ, ಹಾಗೆ ಅಲ್ಲಮ್ಮನನ್ನು ಜ್ಞಾನಯೋಗಿ ಅಂತ ಹೇಳಿ ಕರೀತಾರೆ. ಅವನ ವಚನಗಳಲ್ಲಿ ಆ ಜ್ಞಾನವು ಮತ್ತು ಸಾಹಿತ್ಯ ಸೌಂದರ್ಯವು ಮೇಳೈಸಿರೋದನ್ನು ನಾವು ಗಮನಿಸ್ತೇವೆ. ಅಲ್ಲಮ್ಮನ ವಚನಗಳಲ್ಲಿ ಅಷ್ಟರ ಮಟ್ಟಿಗೆ ಸಾಮಾಜಿಕ ಕಳಕಳಿ ಇತ್ಯಾದಿಗಳು ಹೆಚ್ಚು ನಮಗೆ ಕಾಣಿಸೋದಿಲ್ಲ. ಆದರೆ ಇಡೀ ಸಮಾಜವನ್ನು ಆ ಒಂದು ಉನ್ನತೀಕರಿಸುವುದಕ್ಕೆ ಬೇಕಾದಂತಹ ಅರಿವಿನ ಆ ಒಂದು ತೀವ್ರತೆ, ತೀಕ್ಷ್ಣತೆ ಬಹಳ ಮುಖ್ಯವಾಗಿ ನಮಗೆ ಅವರ ವಚನಗಳಲ್ಲಿ ಕಂಡುಬರುತ್ತೆ. ಅಲ್ಲಮ್ಮನ ವಚನಗಳ ಆ ಪ್ರಖರವಾದ ಆಧ್ಯಾತ್ಮಿಕತೆಯ ಜೊತೆ ಜೊತೆಗೆ ಆ ಅವನ ರಚನೆಯಲ್ಲಿ ಒಂದು ಗೂಢಾರ್ಥಗಳನ್ನು ತುಂಬಿರ್ತಾನೆ ಮತ್ತು ಬಹಳ ಸಾಂಕೇತಿಕವಾಗಿ ಅವುಗಳನ್ನು ಹಿಡಿದಿಟ್ಟಿರ್ತಾನೆ. ಹಾಗಾಗಿ ಅಲ್ಲಮ್ಮನ ವಚನಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭವೇನೂ ಅಲ್ಲ. ಅದರಲ್ಲಿಯೂ ತೀವ್ರವಾದಂತಹ ಒಂದು ಅನುಭಾವದ ವಚನಗಳಂತೂ ಬಹಳ ಕಷ್ಟಕರವಾಗಿರುತ್ತೆ. ಅಲ್ಲಮ್ಮನಿಗಾಗಿಯೇ ಅಲ್ಲಮ್ಮನ ವಚನಗಳಲ್ಲಿರುವಂತಹ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿಯೇ ಅಲ್ಲಮ್ಮನ ವಚನ ಚಂದ್ರಿಕೆ ಅನ್ನುವಂಥ ಕೃತಿ ರಚನೆ ಆಗಬೇಕಾಗಿ ಬಂತು. ಹಾಗಾಗಿ ಅವನ ಒಂದು ಆ ಗೂಢಾರ್ಥದ, ಅವನ ಒಂದು ಬೆಡಗಿನ ವಚನಗಳ ಸೌಂದರ್ಯವನ್ನು ಬಿಡಿಸಿಕೊಂಡು ಓದಿದಾಗ ನಿಜವಾಗಿಯೂ ಅವನ ಆಧ್ಯಾತ್ಮಿಕ ಪ್ರಖರತೆ ಏನು ಅನ್ನುವುದು ನಮಗೆ ತಿಳಿದು ಬರುತ್ತೆ. ಅಲ್ಲಮ್ಮನ ವಚನಗಳಲ್ಲಿ ಅಭಿವ್ಯಕ್ತಿಯ ಸೌಂದರ್ಯವಂತೂ ಅಪೂರ್ವವಾದಂಥದ್ದು. ಅವನ ದಾರ್ಶನಿಕತೆ ಅನುಭವ ಅದೆಷ್ಟೇ ಅಮೂರ್ತವಾಗಿರಲಿ, ಆ ಅಮೂರ್ತವಾದಂತಹ ಚಿಂತನೆಗಳನ್ನು ಮೂರ್ತ ರೂಪದಲ್ಲಿ ಹಿಡಿದಿಟ್ಟು ಆ ಮೂಲಕ ಆ ಓದುಗನಿಗೆ ಅದರ ಅರ್ಥ ಹೊಳೆಯುವ ಹಾಗೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಹಾಗಾಗಿ ಅವನ ಅಭಿವ್ಯಕ್ತಿಯ ಸೌಂದರ್ಯ ದಾರ್ಶನಿಕತೆಯ ಜೊತೆ ಜೊತೆಗೆ ಸಮಾಜದಲ್ಲಿ ಇರುವಂತಹ ಒಂದು ಅಜ್ಞಾನವನ್ನು ನಿವಾರಿಸುವುದರ ಕಡೆಗೆ ಅವನ ಚಿಂತನೆಗಳು ಕಂಡುಬರುತ್ತೆ. ಅನೇಕರ ಮನಸ್ಸಿನಲ್ಲಿ ಆ ಅರಿವನ್ನು ಪಡೆಯುವುದು ಹೇಗೆ, ಆ ಅರಿವಿನ ದಾರಿ ಅಂಥದ್ದು, ಗುರು ಅರಿವೇ ಗುರುವಾಗುವ ಪರಿ ಅಂಥದ್ದು ಇತ್ಯಾದಿಗಳ ಬಗೆಗೆ ಪ್ರತಿಯೊಬ್ಬರಿಗೂ ಒಂದು ಮಾರ್ಗದರ್ಶನವನ್ನು ಆತ ಕೊಟ್ಟಿದ್ದ ಅನ್ನುವಂಥದ್ದು ನಮಗೆ ಆ ಶೂನ್ಯ ಸಿಂಹಾಸನದ ಆ ಅಧೀಶನಾಗಿ ಆ ಶೂನ್ಯ ಸಂಪಾದನೆಯನ್ನು ರಚನೆ ಮಾಡಿದಂಥವರು ತಿಳಿಸಿಕೊಡ್ತಾರೆ. ಭಕ್ತನಾದವನ ಸಾಧನೆಯ ಮಾರ್ಗ ಹೇಗೆ ಇರಬೇಕು, ನಿಜವಾದ ಭಕ್ತಿಯ ಸ್ವರೂಪ ಏನು ಅನ್ನುವಂಥ ಸರಳವಾದ ಅಲ್ಲಮ್ಮನಲ್ಲಿ ಇದ್ದಿದ್ದರಲ್ಲಿ ಸರಳವಾಗಿರ್ತಕ್ಕಂಥ ವಚನಗಳನ್ನು ಆರಿಸಿ ನಿಮಗೆ ಇಡಲಾಗಿದೆ. ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಅಲ್ಲಮ್ಮನ ವಚನಗಳ ಆಶಯ ಮತ್ತು ಮಹತ್ವದ ವಿಶ್ಲೇಷಣೆಯನ್ನು ಮಾಡಿಕೊಳ್ಳೋಣ. ವಚನಗಳ ವಾಚನವನ್ನು ಕೂಡ ನಾನು ಮಾಡಿ ನಿಮಗೆ ಅದನ್ನು ಕೇಳಿಸ್ತೇನೆ, ಹಾಗೆಯೇ ಅದರ ವಿವರಣೆಯನ್ನು ವಿಶ್ಲೇಷಣೆಯನ್ನು ಮಾಡ್ತೇನೆ. ಅಲ್ಲಮ್ಮನ ಸಾಮಾನ್ಯವಾದಂತಹ ಬೆಡಗಿನಿಂದ ಕೂಡಿದಂತಹ ಗೂಢಾರ್ಥವನ್ನು ಹೊಂದಿರುವಂತಹ ವಚನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಾಂಕೇತಿಕತೆಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮಗೆ ಬಂದರೆ ಅಪೂರ್ವವಾದಂತಹ ಅರ್ಥ, ಒಂದು ಪ್ರಖರತೆ, ವೈಶಿಷ್ಟ್ಯತೆ ನಮಗೆ ಗೋಚರವಾಗುತ್ತೆ.
ಸುಂದರವಾದಂಥ ರೂಪಕ ಚಿತ್ರಗಳು ಸಾಂಕೇತಿಕತೆಯ ಮೂಲಕ ಅನುಭವದ ಸಿದ್ಧಿಯನ್ನು ಅಲ್ಲಮ್ಮ ಅಭಿವ್ಯಕ್ತಿಸಿರ್ತಾನೆ. ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಮೊದಲಿನ ಒಂದು ವಚನವನ್ನು ನಾವು ಗಮನಿಸೋಣ. ಅಜ್ಞಾನದ ತೊಟ್ಟಿಲಿನಿಂದ ಬಿಡುಗಡೆಯಾಗಬೇಕಾದಂತಹ ಒಂದು ಕೂಸಿನ ಬಗೆಯನ್ನು ತಿಳಿಸಿಕೊಡ್ತಾನೆ. ಸ್ನೇಹಿತರೆ, ಅಜ್ಞಾನದ ತೊಟ್ಟಿಲಿನಲ್ಲಿ ಸಿಕ್ಕಾಕಿಕೊಂಡಿರ್ತಕ್ಕಂತಹ ಒಂದು ಕೂಸಿನ ಚಿತ್ರ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕಾಣಬಹುದಾದ ಚಿತ್ರ. ಒಂದು ತೊಟ್ಟಿಲು ಹಗ್ಗದಲ್ಲಿ ಕಟ್ಟಿರ್ತಕ್ಕಂಥದ್ದು, ಆ ತೊಟ್ಟಿಲಿನಲ್ಲಿ ಶಿಶುವನ್ನು ಮಲಗಿಸಲಾಗಿರುತ್ತೆ. ಆ ಹಾಯಾಗಿ ಅದು ನಿದ್ದೆ ಮಾಡಲಿ ಅಂತ ಹೇಳಿ ತಾಯಿಯಾದವಳು ಜೋಗುಳವನ್ನು ಹಾಡ್ತಾಳೆ. ಈ ಚಿತ್ರ ಯಾರಿಗೆ ಗೊತ್ತಿಲ್ಲ? ಇಂತಹ ಒಂದು ಎಲ್ಲರಿಗೂ ತಿಳಿದಿರುವಂಥ ಸಾಮಾನ್ಯ ಚಿತ್ರವನ್ನು ಕೊಟ್ಟು ಅದರೊಳಗೆ ಒಂದು ಅಸಾಮಾನ್ಯವಾದ ಅರ್ಥವನ್ನು ತುಂಬಿದ್ದಾನೆ ಅಲ್ಲಮ್ಮ. ಓದೋಣ. ಅಜ್ಞಾನವೆಂಬ ತೊಟ್ಟಿಲ ಒಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ. ಭ್ರಾಂತಿ ಎಂಬ ತಾಯಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ. ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ಬಹಳ ಅಪೂರ್ವವಾದಂಥ ಒಂದು ವಚನ. ಜ್ಞಾನ ಅನ್ನುವುದಕ್ಕೆ ಎಂಥ ಸ್ಥಿತಿ ಬಂದಿದೆ! ಆ ಜ್ಞಾನದ ಶಿಶು ಮುಕ್ತವಾಗಿದೆ. ಆ ಶಿಶುವನ್ನು ಅಜ್ಞಾನ ಅನ್ನುವಂಥ ತೊಟ್ಟಿಲೊಳಗಡೆಗೆ ಹಾಕ್ಬಿಟ್ಟಿದ್ದಾರೆ. ಆ ತೊಟ್ಟಿಲೊಳಗೆ, ಅಜ್ಞಾನದ ತೊಟ್ಟಿಲಿನ ಒಳಗಡೆಗೆ ಅದು ಸುರಕ್ಷಿತವಾಗಿದೆ ನಿಜ, ಆದರೆ ಅದು ಆ ಅಜ್ಞಾನದಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿದೆ. ಅದಕ್ಕೆ ಗಟ್ಟಿಯಾಗಿ ತೊಟ್ಟಿಲು ಕತ್ತರಿಸಿ ಹೋಗಬಾರ್ದು, ರಕ್ಷಣೆ ಅದಕ್ಕೆ ತೊಂದರೆ ಆಗಬಾರ್ದು ಆ ಕೂಸಿಗೆ ಅನ್ನುವ ಹಾಗೆ ಭದ್ರವಾಗಿ ಹಗ್ಗವನ್ನು ಬಿಗಿದು ತೊಟ್ಟಿಲನ್ನು ಕಟ್ಟಲಾಗಿದೆ ಅಂತ. ಯಾವುದದು ಹಗ್ಗ ನೋಡಿ, ಆ ಹಗ್ಗ ಯಾವುದಪ್ಪ ಅಂದರೆ ಸಕಲ ವೇದ ಶಾಸ್ತ್ರಗಳು ಎನ್ನುವಂತಹ ನೇಣು. ನಾನು ಅನೇಕ ಬಾರಿ ಮತ್ತೆ ಮತ್ತೆ ನೀವು ನೆನಪು ಮಾಡ್ಕೊಳ್ಬೇಕಾದ ವಿಚಾರವನ್ನು ಹೇಳ್ತೇನೆ. ಅದೇನಂದರೆ, ವಚನ ಸಾಹಿತ್ಯ ಎನ್ನುವಂಥದ್ದು ಆ ಮೊದಲು ಇದ್ದಂತಹ ವೈದಿಕ ಸಂಸ್ಕೃತಿಯ ಅನೇಕ ಆ ಒಂದು ಪರಿಕಲ್ಪನೆಗಳನ್ನು, ಚಿಂತನೆಗಳನ್ನು, ಬದುಕಿನ ಕ್ರಮಗಳನ್ನು ಮತ್ತು ಆಚರಣೆ ಇತ್ಯಾದಿಗಳೆಲ್ಲವನ್ನು, ಅದರಲ್ಲಿದ್ದಂಥ ಅನೇಕ ನ್ಯೂನತೆಯನ್ನು ಕಂಡು ಈ ವಚನ ಶರಣ ಸಂಸ್ಕೃತಿಯಲ್ಲಿ ಏನಾಯಿತು, ಅದಕ್ಕೆ ಒಂದು ಪ್ರತಿರೋಧವನ್ನು ಒಡ್ಡಲಾಯಿತು ಮತ್ತು ಅದಕ್ಕೆ ಒಂದು ಪರ್ಯಾಯವಾದ ದಾರಿಗಳನ್ನು ಹೇಳಿದಾಯಿತು. ಈ ಅಜ್ಞಾನ ಅನ್ನುವಂಥದ್ದು ಏನು ತೊಟ್ಟಿಲಿದೆ, ಅದನ್ನು ಭದ್ರವಾಗಿ ಕಾಪಾಡ್ತಾ ಇರೋದು ಯಾವುದಪ್ಪ ಅಂತಂದರೆ ಅದು ವೇದ ಶಾಸ್ತ್ರಗಳೆನ್ನುವಂತಹ ಹಗ್ಗ. ವೈದಿಕ ಸಂಸ್ಕೃತಿಯಲ್ಲಿ ಗಟ್ಟಿಯಾದಂಥ ಒಂದು ಬುನಾದಿ ಅಂತ ಹೇಳಿ ವೇದಗಳಿಗೆ ಹೇಳ್ತಾರೆ. ವೇದಗಳು, ಶಾಸ್ತ್ರಗಳು ಮತ್ತು ಅವುಗಳ ವ್ಯಾಖ್ಯಾನಗಳು ಇತ್ಯಾದಿಗಳೆಲ್ಲ. ಈ ತೊಟ್ಟಿಲನ್ನು ತೂಗ್ತಾ ಆ ಮಗು ಎಚ್ಚರವಾಗದ ಹಾಗೆ ಮಲಗಿಸಿ ಬಿಡ್ತಾ ಇರ್ತಕ್ಕಂಥವಳು ಯಾರಪ್ಪ ಅಂತಂದರೆ ತಾಯಿ. ಅವಳು ಭ್ರಾಂತಿ ಎಂಬ ತಾಯಿ. ಬಹಳ ತಾಯಿಯನ್ನು ಇಲ್ಲಿ ಭ್ರಾಂತಿಗೆ ಹೋಲಿಸ್ತಾ ಇರೋದನ್ನು ಗಮನಿಸಿ. ಭ್ರಾಂತಿ ಎನ್ನುವ ತಾಯಿ ನಾನಾ ಬಗೆಯ ಭ್ರಾಂತಿಯನ್ನು ಒಡ್ಡಿ ನಿರಂತರ ಜೋಗುಳ ಆಡ್ತಾ ಇದ್ರೆ ಅಲ್ಲಿಂದ ಎಚ್ಚರವೇ ಆಗೋದಿಲ್ಲ ಆ ಕೂಸಿಗೆ. ಅಜ್ಞಾನದಿಂದ ಎಚ್ಚೆತ್ತಾಗಲ್ವೇ ಜ್ಞಾನದ ಬೆಳಕು ನಮಗೆ ಕಾಣಿಸೋದು? ಎಚ್ಚರವಾಗುವುದಕ್ಕೆ ಬಿಡದೆ ನಿರಂತರ ಜೋಗುಳ ಈ ಭ್ರಾಂತಿ ಎನ್ನುವ ತಾಯಿ ಹಾಡ್ತಾ ಇದ್ರೆ, ಆ ಭ್ರಾಂತಿಯ ತಲೆಯ ತುಂಬ, ಮನದ ತುಂಬ, ಕಿವಿಯ ತುಂಬ ಆ ಭ್ರಾಂತಿಯೇ ತುಂಬಿಕೊಂಡಿದ್ರೆ ಇನ್ನು ಜ್ಞಾನದ ಕಡೆಗೆ ಅದರ ಗಮನ ಹೇಗೆ ಬರೋಕ್ಕೆ ಸಾಧ್ಯ? ಹಾಗಾಗಿ ಈ ತೊಟ್ಟಿಲು ಮುರಿಬೇಕಂತೆ, ನೇಣು ಹರಿಯಬೇಕಂತೆ, ಹಾಗೆ ಆ ಭ್ರಾಂತಿ ಎಂಬ ತಾಯಿಯ ಜೋಗುಳ ನಿಲ್ಲಬೇಕು. ಆಗ ನೋಡಿ ಆ ಕೂಸು ಎಚ್ಚರಿಕೆಯಾಗತ್ತೆ. ಆ ಕೂಸು ಆ ಒಂದು ಅಜ್ಞಾನದ ನಿದ್ದೆಯಿಂದ ಏಳತ್ತೆ. ಹಾಗೆ ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ಖಂಡಿತವಾಗಿಯೂ ಸತ್ಯದ ಸ್ವರೂಪಿಯಾದಂತಹ, ಜ್ಞಾನದ ಸ್ವರೂಪಿಯಾದಂತಹ ಗುಹೇಶ್ವರನೆಂಬ ಆ ಭಗವಂತನನ್ನು ನೋಡಿ. ಇಲ್ಲಿ ಜ್ಞಾನವೇ ದೈವ, ಜ್ಞಾನವೇ ಭಗವಂತ, ಅಥವಾ ಭಗವಂತನ ಕಡೆಗೆ ಸಾಗುವುದಕ್ಕೆ ಜ್ಞಾನವೇ ದಾರಿ.
ಈ ಜ್ಞಾನದ ಶಿಶು ಎಚ್ಚೆತ್ತಲ್ಲದೆ ಗುಹೇಶ್ವರನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಅವನನ್ನು ಕಂಡು ಆ ಒಂದು ಅನುಭಾವವನ್ನು ಪಡೆಯೋದಕ್ಕೆ ಹೇಗೆ ಸಾಧ್ಯ? ಬಹಳ ಸುಂದರವಾದ ಚಿತ್ರ, ಬಹಳ ಅದ್ಭುತಪೂರ್ವವಾದಂಥ ಅರ್ಥವನ್ನು ಈ ವಚನದಲ್ಲಿ ಅಲ್ಲಮ್ಮ ಹುದುಗಿಸಿಟ್ಟಿದ್ದಾನೆ. ಆ ಶಿಶುವಿನ ಉದ್ಧಾರ ಆಗಬೇಕು ಅಂತ ನೀವು ಭರಿಸ್ತೀರಾ? ಹಾಗಾದರೆ ಮೊದಲು ಆ ಭ್ರಾಂತಿಯ ಜೋಗುಳವನ್ನು ನಿಲ್ಲಿಸಿ. ಆ ಸಕಲ ವೇದ ಶಾಸ್ತ್ರಗಳು ಅನ್ನುವಂಥ ತೊಟ್ಟಿಲೇನಿದೆ, ಆ ತೊಟ್ಟಿಲಿನಿಂದ ಈ ಜ್ಞಾನದ ಶಿಶುವನ್ನು ಸ್ವಲ್ಪ ಹೊರಕ್ಕೆ ಕರ್ಕೊಂಡು ಬನ್ನಿ. ಹೊರಗಿನ ಆವರಣದಲ್ಲಿಯೂ ಅರಿವು ಅನ್ನುವಂಥದ್ದು ಇದೆ, ಆ ಬಯಲಿಗೆ ಕರ್ಕೊಂಡು ಬರಬೇಕು ಅಲ್ವೇ. ಆ ತೊಟ್ಟಿಲಿನ ಆಧಾರದ ಹಗ್ಗ ಏನಿದೆ ಅದು ಹರಿಬೆ. ಆ ಅಜ್ಞಾನದ ತೊಟ್ಟಿಲು ಮುರಿದಾಗ ಅದರಿಂದ ಶಿಶು ಬಿಡುಗಡೆಯನ್ನು ಪಡೆಯುತ್ತೆ. ಹಾಗೆ ಬಿಡುಗಡೆ ಮಾತ್ರವಷ್ಟೇ ಅಲ್ಲದೆ ಆ ಜ್ಞಾನ ಸ್ವರೂಪಿಯಾದಂತಹ ದೈವದ ಸಾಕ್ಷಾತ್ಕಾರವಾಗುವುದಕ್ಕೆ ಕೂಡ ಆ ಕೂಸಿಗೆ ಸಾಧ್ಯತೆ ಇದೆ, ಸಾಧ್ಯ ಆಗತ್ತೆ ಅನ್ನುವುದನ್ನು ಪ್ರತಿಪಾದಿಸ್ತಾ ಹೋಗ್ತಾನೆ. ಬಹಳ ಮೂರ್ತ ರೂಪದ ಚಿತ್ರದ ಮೂಲಕ ಅಮೂರ್ತವಾದಂತಹ ಜ್ಞಾನದ ಸ್ವರೂಪವನ್ನು, ಅದಕ್ಕೆ ಬಂದು ಒದಗಿರುವಂತಹ ಸ್ಥಿತಿಯನ್ನು ಅಲ್ಲಮ್ಮ ವರ್ಣನೆ ಮಾಡಿ ತಿಳಿಸಿದ್ದಾನೆ. ಮುಂದಿನ ಆ ಒಂದು ವಚನ ಕೂಡ ಇದೇ ರೀತಿಯ ಒಂದು ಅನುಭವದ ಆ ಒಂದು ಚಿಂತನೆಯನ್ನು, ತಾತ್ವಿಕತೆಯನ್ನು ಒಳಗೊಂಡಿರ್ತಕ್ಕಂಥ ವಚನ. ಬ್ರಹ್ಮ ಬೀಜ ಅನ್ನುವಂಥದ್ದೇನಿದೆ ಅದನ್ನು ಬಿತ್ತಿ ಒಂದು ಕೃಷಿಯನ್ನು ಮಾಡುವಂತಹ ಅಪೂರ್ವವಾದ ಆ ಒಂದು ಫಲವನ್ನು, ಆ ಫಸಲನ್ನು ಬೆಳೀತಕ್ಕಂಥ ಒಂದು ಕೃಷಿಕ ಚಿತ್ರವನ್ನು ಕೊಡ್ತಾನೆ ಇಲ್ಲಿ ಅಲ್ಲಮ್ಮ. ಇಲ್ಲಿ ನಿಜ ಭಕ್ತಿಯ ಮತ್ತು ಅನುಭವದ ಸ್ವರೂಪ ಏನು, ಆ ಸಾಧನೆಯನ್ನು ಕೃಷಿಯ ಪರಿಭಾಷೆಯಲ್ಲಿಯೇ ವಿವರಿಸಿರುವಂಥದ್ದು ಈ ವಚನದ ಒಂದು ವಿಶೇಷತೆ. ನೋಡಿ, ತನುವನ್ನು ತೋಟಕ್ಕೆ ಹೋಲಿಸ್ತಾನೆ. ತನುವೇ ತೋಟ, ಮನವೇ ಗುದ್ದಲಿಯಾಗಿದೆ. ಭ್ರಾಂತಿ ಎಂಬಂತಹ ಬೇರನ್ನು ಕಿತ್ತು ಸಂಸಾರದ ಹೆಂಟೆಯನ್ನು ಬಗೆದು ಅಲ್ಲಿ ಜ್ಞಾನದ ಬ್ರಹ್ಮವೆಂಬ ಬೀಜವನ್ನು ಬಿತ್ತಿ ಅಖಂಡ ಮಂಡಲವೆಂಬ ಬಾವಿಯಿಂದ, ಪವನವೆಂಬ ರಾಟಾಳದಿಂದ, ಅದರ ಸಹಾಯದಿಂದ ನೀರನ್ನು ಮೇಲೆ ಎತ್ತಿ, ಏತದಿಂದ ನೀರನ್ನು ಮೇಲೆತ್ತಿ ಸುಷುಮ್ನ ನಾಳದಿಂದ, ಈ ಯೋಗದ ಆ ಒಂದು ಸುಷುಮ್ನ ನಾಳದಿಂದ ನೀರು, ಹೇಗೆ ನೀರನ್ನು ತೋಟಿ ಹಾಯಿಸ್ತಾನೋ ಹಾಗೆ ಇಲ್ಲಿ ಆ ಯೋಗದಿಂದಾಗಿ ಆ ಒಂದು ನೀರನ್ನು ಎರಿಬೇಕಾಗಿದೆಯಂತೆ. ಹೀಗೆ ಅಗತ್ಯವಾದ ನೀರನ್ನು ಕೊಟ್ಟಾಗ ಹೇಗೆ ಚೆನ್ನಾಗಿ ಫಸಲು ಬೆಳೆಯುತ್ತೋ ಹಾಗೆಯೇ ಆ ಬ್ರಹ್ಮ ಜ್ಞಾನವೆಂಬಂಥ ಬೀಜ ಕುಡಿಯೊಡೆದು ಚೆನ್ನಾಗಿ ಬೆಳೆಯುತ್ತೆ. ಬಹಳ ಅದ್ಭುತವಾದ ಯೋಗ ಸಾಧನೆಯ ಮೂಲಕ ಆ ಒಂದು ವಿಶಿಷ್ಟ ದಿವ್ಯವಾದ ಅನುಭವದ ಆ ಒಂದು ಅರಿವನ್ನು ಪಡೆದುಕೊಳ್ಳುವಂಥದ್ದೇನಿದೆ, ಆ ಚಿತ್ರವನ್ನು ಒಂದು ಕೃಷಿಗೆ ಹೋಲಿಸ್ತಾ ಇದೆ. ಓದೋಣ ವಚನ. ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗೆದು ಕಳೆದನಯ್ಯ, ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರೊಡೆದು, ಸಂಸಾರದ ಹೆಂಟೆಯ ಬಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ, ಪವನವೇ ರಾಟಾಳ, ಸುಷುಮ್ನ ನಾಳದಿಂದವೇ ಉದಕವಾತ್ತಿದ್ದಿ, ಬಸವಗಳ ಐವರು ಹಸಗೆಡಿಸಿಹರು ಎಂದು, ಬಸವಗಳು ಐವರು ಹಸಗೆಡಿಸಿಹರು ಎಂದು, ಸಮತೆ ಸೈರಣೆ ಎಂಬ ಬೇಲಿಯನ್ನು ಇಕ್ಕಿ ಆವಾಗಳು ಆ ತೋಟದೊಳಗೆ ಜಾಗರವಿದ್ದು ಈ ಸಸಿಯ ಸಲಹಿದೆ ಕಾಣ ಗುಹೇಶ್ವರ, ಆವಾಗಲೂ ಜಾಗರವಿದ್ದು ಈ ಸಸಿಯ ಸಲಹಿದೆ ಕಾಣ ಗುಹೇಶ್ವರ. ಎಂಥ ಅಪೂರ್ವವಾದ, ತಾನು ಹೇಗೆ ಆ ಜ್ಞಾನವೆಂಬ ಸಸಿಯನ್ನು, ಆ ಬ್ರಹ್ಮಜ್ಞಾನವೆಂಬ ಬೀಜವನ್ನು ತನ್ನ ಹೃದಯದಲ್ಲಿ ಬಿತ್ತಿಕೊಂಡ ಮತ್ತು ಅದನ್ನು ಹೇಗೆ ಬೆಳೆದು ಆ ಒಂದು ಭಗವಂತನ ಸನ್ನಿಧಿಯನ್ನು ಪಡ್ಕೊಂಡ, ಮತ್ತು ಯಾವ ರೀತಿಯಲ್ಲಿ ಆ ಗುಹೇಶ್ವರನನ್ನು ಆ ಒಂದು ಕಾಣುವ ಮಾರ್ಗದ, ಆ ಒಂದು ಜ್ಞಾನದ ಅರಿವಿನ ಮಾರ್ಗದ ಚಿತ್ರಣವನ್ನು ಇಲ್ಲಿ ನಮಗೆ ಕೊಡ್ತಾ ಹೋಗ್ತಾನೆ. ಸುಮ್ಮನೆ ಯಾರೂ ಜ್ಞಾನಿ ಆಗೋಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಯಾರೂ ಭಕ್ತನಾಗುವುದಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಬಾಹ್ಯದ ಆಡಂಬರವೂ ಅಲ್ಲ, ಅಥವಾ ಅದು ಕೇವಲ ಮಾಹಿತಿ ಸಂಗ್ರಹಣೆಯು ಜ್ಞಾನವಾಗುವುದಕ್ಕೆ ಸಾಧ್ಯ ಇಲ್ಲ.
ಅದು ನಮ್ಮ ಇಡೀ ಬದುಕನ್ನು ಒಂದು ಕೃಷಿಕನ ಹಾಗೆ ಅದನ್ನು ಬೆಳೆಸ್ಕೋಬೇಕಾಗತ್ತೆ. ಎಷ್ಟು ಕೆಲಸವನ್ನು ಮಾಡ್ತಾನೆ ಒಬ್ಬ ಕೃಷಿಕ. ಬೀಜವೊಂದು ವೃಕ್ಷವಾಗಿ ಫಸಲನ್ನು ಬಿಡಬೇಕಾದ್ರೆ ಯಾವೆಲ್ಲ ರೀತಿಯಲ್ಲಿ ಸಾಧನೆ ಮಾಡ್ತಾನೋ ಹಾಗೆಯೇ ಆ ಜ್ಞಾನದ ಯೋಗ ಸಾಧನೆಯನ್ನು ಒಬ್ಬ ಭಕ್ತ ಸಾಧಕ ಮಾಡಬೇಕಾಗತ್ತೆ. ಜ್ಞಾನಿಯಾಗಬೇಕಾದ್ರೆ ಆ ಭಕ್ತಿಯಿಂದ ನಿಷ್ಠೆಯಿಂದ ಶುರುವಾಗುವಂಥದ್ದು ಆ ಯೋಗಿಕವಾದಂತಹ ಅನೇಕ ಬಗೆಯ ಅನುಷ್ಠಾನಗಳ ಮುಖಾಂತರವಾಗಿ, ಆ ಧ್ಯಾನಸ್ಥ ಸ್ಥಿತಿಯ ಮುಖಾಂತರವಾಗಿ ಆ ಬ್ರಹ್ಮಜ್ಞಾನದ ಬೀಜ ಒಂದು ಕುಡಿಯೊಡಿಬೇಕಾಗತ್ತೆ. ಅದು ಮತ್ತಷ್ಟು ಆ ಸುಷುಮ್ನ ನಾಳದಿಂದ, ಆ ರಾಟಾಳದಿಂದ ಬಾವಿಯ ಒಳಗಡೆಗೆ ಹೇಗೆ, ರಾಟಾಳ ಅಂದರೆ ರಾಟೆ, ಕೆಳಗೆ ಹೋಗುತ್ತೆ ಉದಕವನ್ನು ತಗೊಂಡು ಮೇಲೆ ಬರುತ್ತೆ, ಕೆಳಗೆ ಹೋಗುತ್ತೆ ಉದಕವನ್ನು ತಗೊಂಡು ಮೇಲೆ ಬರುತ್ತೆ, ಹಾಗೆ ಇಡೀ ದೇಹ ಅನ್ನುವಂಥದ್ರಲ್ಲೇ ಆ ಒಂದು ಉಸಿರು ಹೊರಗೆ ಬರುವಂಥದ್ದು ಮತ್ತು ಉಸಿರು ಒಳಗೆ ಹೋಗುವಂಥದ್ದು. ಹೀಗೆ ಆ ಇಡೀ ಒಂದು ದೇಹವನ್ನು ಮನಸ್ಸನ್ನು ಏಕಾಗ್ರಗೊಳಿಸುವಂತಹ ಯೋಗದ ಒಂದು ಪರಿಭಾಷೆಯಲ್ಲಿದೆ ಅದನ್ನು. ಮತ್ತು ಕೃಷಿಯನ್ನು, ಕೃಷಿಯೂ ಒಂದು ಯೋಗವೇ, ಕೃಷಿಯೂ ಒಂದು ಸಾಧನೆ. ಅದೆರಡನ್ನು ಇಲ್ಲಿ ಸಮೀಕರಿಸಿ ಅಪೂರ್ವವಾದಂಥ ಒಂದು ವಚನವನ್ನು ರಚನೆ ಮಾಡಿದ್ದಾನೆ. ಯೋಗ ಸಾಧನೆಯ ಮೂಲಕ ಪಂಚೇಂದ್ರಿಯಗಳು, ಬಹಳ ಮುಂದಿನ ಮಾತು ಬಹಳ ಚೆನ್ನಾಗಿದೆ ನೋಡಿ. ತೋಟ ಅಂದರೆ ಏನು ಚಿತ್ರ ಬರುತ್ತೆ ನಮಗೆ? ಮೊದಲು ಏನು ಮಾಡ್ತಾನಂತೆ, ತನುವನ್ನೇ ತೋಟ ಮಾಡಬೇಕು. ಒಂದು ತೋಟವನ್ನು ಇಲ್ಲಿ ಯಾವುದಕ್ಕೆ ಹೋಲಿಸ್ತಿದ್ದಾನೆ? ನಮ್ಮ ಕಾಯಕ್ಕೆ ಹೋಲಿಸ್ತಾನೆ. ಆ ಕಾಯದ ಬಗೆಗೆ ಅಲ್ಲಮ್ಮ ಬರೆದಿರುವ ಎಲ್ಲ ವಚನಗಳನ್ನು ಒಟ್ಟಿಗೆ ಇಟ್ಕೊಂಡು ಓದ್ತಾ ಹೋದರೆ ಅಬ್ಬ ಎಂತಹ ಒಂದು ಚಿಂತನೆ ಅನ್ನೋದು ಅಂತ ಗೊತ್ತಾಗುತ್ತೆ. ಅಂತಹ ಕಾಯವನ್ನು, ಅಂತಹ ತನುವನ್ನು ಇಲ್ಲಿ ತೋಂಟವಾಗಿ ಮಾಡಿದ್ದಾನೆ. ಆ ತೋಟ ಮಾಡಿದ ಮೇಲೆ ಅಲ್ಲಿ ನಾನಾ ಬಗೆಯಲ್ಲಿ ಹೆಂಟೆ ಹೆಂಟೆಗಳು ಬಿದ್ದಿರುತ್ತೆ, ಕಳೆ ಬೇಡದ ಸಸ್ಯಗಳೆಲ್ಲ ಇರುತ್ತೆ ಅಲ್ವಾ, ಹಸನು ಮಾಡಬೇಕಲ್ಲ. ಈ ದೇಹ ಅನ್ನುವುದೇನು ಅನೇಕ ರೀತಿಯ ಅಶುದ್ಧಿಯಿಂದ ಕೂಡಿರುತ್ತೆ, ಆ ಅಶುದ್ಧಿಯನ್ನು ತೆಗೆದು ಶುದ್ಧಿ ಮಾಡಬೇಕಲ್ವೇ. ಹಾಗೆಯೇ ತೋಟವನ್ನು ಹೇಗೆ ಒಬ್ಬ ತೋಟಿಗ ಗುದ್ದಲಿಯಿಂದ ಅಗೆದು ಅಗೆದು ಅಲ್ಲಿ ಬೇಡದ ಆ ಬೇರುಗಳೇನಿರುತ್ತಲ್ಲ ಅಂತಹ ಕಳೆಯನ್ನು ಕಿತ್ತು ಒಗಿತಾನೋ, ಹಾಗೆಯೇ ಈ ದೇಹವೆಂಬ ತೋಟವನ್ನು ಬಗಿತಾ ಹೋದರೆ ಅಲ್ಲಿ ನಾನಾ ಬಗೆಯ ಭ್ರಾಂತಿ ಎನ್ನುವ ಕಳೆ, ಅನವಶ್ಯಕವಾದಂತಹ ಬೇಡದ ವಿಚಾರಗಳು ಅಲ್ಲಿ ಸೇರಿಕೊಂಡಿರುತ್ತೆ ಕಳೆಯ ಹಾಗೆ. ಹೇಗೆ ತೋಟಿ ಕಳೆಯನ್ನು, ಅನವಶ್ಯಕ ಸಸ್ಯವನ್ನು ಅವನು ಕಿತ್ತು ಬಿಸಾಡ್ತಾನೋ, ಹಾಗೆ ಅಲ್ಲಿನ ಕಲ್ಲುಗಳನ್ನು, ಅಲ್ಲಿರ್ತಕ್ಕಂತಹ ಗಂಟು ಕಟ್ಟಿದಂತಹ ಹೆಂಟೆಗಳನ್ನು ಒಡೆದು ಅವುಗಳನ್ನು ಹಸನು ಮಾಡ್ತಾನೋ, ಹಾಗೆ ನಮ್ಮೊಳಗೂ ಕೂಡ ಅನೇಕ ಬಗೆಯ ಭ್ರಾಂತಿಯ ಗಂಟುಗಳಿರುತ್ತವೆ, ಅದೆಲ್ಲವನ್ನು ಒಡಿಬೇಕು. ಹಾಗೆ ಒಡೆದಾಗಲೇ ಹಸನಾದಂತಹ ಒಂದು ದೇಹ ಕಾಯ ಜ್ಞಾನವನ್ನು ಪಡೆಯುವುದಕ್ಕೆ ಸಿದ್ಧವಾಗುತ್ತೆ. ಒಂದು ಬಾರಿ ತೋಟವನ್ನು ಹಸನು ಮಾಡಿದ ಮೇಲೆ ತೋಟಿಗ ಏನು ಮಾಡ್ತಾನೆ, ಅವನು ಅಗೆದು ಭ್ರಾಂತಿಯನ್ನು ತೆಗೆದ ಮೇಲೆ ಅಲ್ಲಿನ ಬೇರುಗಳನ್ನು, ಬೇಡದ ಸಸ್ಯದ ಬೇರುಗಳನ್ನೆಲ್ಲ ಹೊರಗೆ ಬಿಸಾಡಿದ ಮೇಲೆ ಸಂಸಾರದ ಹೆಂಟೆಯನ್ನು ನಾನು ಬಗಿಬೇಕಾಗುತ್ತೆ. ನೋಡಿ, ಅವನು ತೋಟದಲ್ಲಿರುವಂತಹ ಮಣ್ಣಿನ ಹೆಂಟೆಯನ್ನು ಒಡೆದ್ರೆ ಈ ಸಂಸಾರ ಅನ್ನುವಂತಹ ಲೌಕಿಕ ಸುಖ ಭೋಗ ಅಪೇಕ್ಷೆಗಳಿಗೆ ಮತ್ತೆ ಮತ್ತೆ ಸೆಳೆಯುವಂತಹ ಸಂಸಾರದ ಈ ಒಂದು ಮಣ್ಣಿನ ಹೆಂಟೆಯನ್ನು ಒಡಿಬೇಕಾಗತ್ತೆ. ಹಾಗೆ ಒಡೆದ್ರೆ ಅಖಂಡ ಮಂಡಲವೆಂಬ, ಯಾವಾಗ ಈ ಎಲ್ಲ ಮಣ್ಣು ಹಸನಾಯ್ತೋ ನೀರು ಬೇಕಲ್ವೇ ಸಸಿ ಅದು ಚಿಗುರ್ಬೇಕಾದ್ರೆ, ಹಾಗಾಗಿ ಅಲ್ಲಿ ಅಖಂಡ ಮಂಡಲ ಅನ್ನುವಂಥ ಒಂದು ಬಾವಿ ಇದೆಯಂತೆ. ತೋಟಿಗ ಹೇಗೆ ಬಾವಿಯಲ್ಲಿ ಏತದ ಮೂಲಕವಾಗಿಯೋ ರಾಟೆಯ ಮೂಲಕವಾಗಿಯೋ ನೀರನ್ನು ಎತ್ತಿ ಅದನ್ನು ಕಾಲುವೆಗಳ ಮೂಲಕವಾಗಿ ತಿದ್ದಿ ಬೇಕಾದ ಕಡೆಗೆ ನೀರು ಹರಿಯುವ ಹಾಗೆ ಮಾಡ್ತಾನಲ್ಲ, ಅದೇ ರೀತಿ ಈ ಅಖಂಡ ಮಂಡಲವಾದಂತಹ ಬಾವಿಯಲ್ಲಿ ಪವನವೇ, ಗಾಳಿಯೇ ರಾಟಾಳವಂತೆ, ಗಾಳಿಯೇ ರಾಟೆ, ಆ ಒಳಗೆ ಹೋಗುವ ಮತ್ತು ಹೊರಗೆ ಬರುವ ಈ ಒಂದು ಉಸಿರಾಟ ಏನಿದೆ ಅದನ್ನು ಪ್ರಾಣಾಯಾಮ ಅಂತ ಹೇಳಿ ಕರಿತೀವಲ್ವಾ, ಅಂತಹ ಒಂದು ಪವನವೇ ರಾಟಾಳವಾಗಿರುವಾಗ ಆ ಸುಷುಮ್ನ ನಾಳದಿಂದ ಏನು ಮಾಡ್ತಾನೆ, ಉದಕವನ್ನು ತಿದ್ವಿ. ಕಾಲುವೆ ಮುಖಾಂತರ ಹೇಗೆ ಬಾವಿಯಿಂದ ಉದಕವನ್ನು ತಿದ್ದಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಆ ತೋಟಿ ಮಾಡ್ತಾನೋ, ಹಾಗೆ ನಮ್ಮ ದೇಹದ ಒಳಗೂ ಕೂಡ ಈ ಪವನದ ಆ ಒಂದು ಸಂಚಾರ, ಆ ಗಾಳಿಯ ಸಂಚಾರ, ಆ ಪ್ರಾಣವಾಯು ಆ ಸಂಚಾರವಾಗುವುದನ್ನು ಸರಿಯಾದ ರೀತಿಯಲ್ಲಿ ತಿದ್ದಬೇಕು, ಯೋಗವನ್ನು ಸಾಧಿಸಬೇಕು.
ಹಾಗೆ ಸಾಧಿಸಿದರೆ ಏನಾಗುತ್ತೆ, ಅಲ್ಲಿ ಚೆನ್ನಾಗಿ ಬ್ರಹ್ಮದ ಬೀಜವನ್ನು ಬಿತ್ತಿದರೆ ಆ ಬಿತ್ತಿದಂಥ ಬೀಜ ಚಿಗುರು ಒಡೆಯುತ್ತೆ, ಮೊಳಕೆ ಒಡೆದು ಅದು ಭೂತಪೂರ್ವವಾದಂಥ ಒಂದು ಹೆಮ್ಮರವಾಗಿ ಬೆಳೆಯುತ್ತೆ. ಅದೇ ರೀತಿ ಹೀಗೆ ಬೆಳೆದಂತಹ ಒಂದು ಜ್ಞಾನದ ಒಂದು ಬೆಳೆಯನ್ನು ಕಾಪಾಡ್ಕೋಬೇಕಾದ್ರೆ, ಬ್ರಹ್ಮಜ್ಞಾನದ ಬೆಳೆಯನ್ನು ಕಾಪಾಡ್ಕೊಳ್ಬೇಕಾದ್ರೆ ಅದು ನಾಶ ಮಾಡದ ಹಾಗೆ ಬೇಲಿಯನ್ನು ಹಾಕಿ ಬೆಳೆಯನ್ನು ಹೇಗೆ ಒಬ್ಬ ತೋಟಿಗ ಕಾಪಾಡ್ತಾನೋ ಅದೇ ರೀತಿ ನಮ್ಮ ಈ ದೇಹವೆಂಬ ತೋಟದಲ್ಲಿ 5 ಜನ ಗೂಳಿಗಳು, 5 ತರಹದ ಗೂಳಿಗಳು, ಬಸವಗಳು, ಬುಲ್ಸ್, ಅವು ಹೇಗೆ ಫಸಲನ್ನು ನಾಶ ಮಾಡತ್ವ, ಹಾಗೆ ನಮ್ಮ ದೇಹದಲ್ಲಿ ನಮ್ಮ ಆ ಒಂದು ಯೋಗದ ಸಾಧನೆಯಿಂದಾಗಿ ನಾವು ಪಡೆದುಕೊಂಡಂತಹ ಅನುಭವವನ್ನು ಜ್ಞಾನವನ್ನು ಹಾಳುಂಗಿಡುವುದಕ್ಕಾಗಿ ಕಾಯ್ತಾ ಇರುವ 5 ಬಸವಗಳಿವೆ. ಅವು ಯಾವಪ್ಪ ಅಂದರೆ ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳು ಒಂದೊಂದು ತನ್ನ ತನ್ನ ಸುಖವನ್ನು ಹುಡುಕ್ತಾ ನಮ್ಮನ್ನು ಎತ್ತ ಕಡೆಗಂದರೆ ಅತ್ತ ಕಡೆಗೆ ಎಳೆದು ಬಿಡುತ್ತೆ. ಆ ಬಸವಗಳು ಹೇಗೆ ತಮಗೆ ಬೇಕಾದ ಕಡೆಗೆ ದಿಕ್ಕು ದಿಕ್ಕಿಗೆ ಎಳ್ಕೊಂಡು ಹೋಗಿ ಎಲ್ಲವನ್ನು ನಾಶ ಮಾಡುತ್ತೋ, ಹಾಗೆ ಈ ನಮ್ಮ ಪಂಚೇಂದ್ರಿಯಗಳು ಏನು ಮಾಡುತ್ತವೆ, ನಮ್ಮನ್ನು ಹಸನುಗೆಡಿಸುತ್ತವೆ. ಕಣ್ಣು ಬೇಡ ಅಂದರೂ ನೋಡುತ್ತೆ ಅಲ್ವೇ, ಯಾವಾಗಲೂ ತನಗೆ ಒಳ್ಳೆಯದಾದಂತಹ ಮಾತುಗಳು ಕೇಳಬೇಕು. ಏನು ಈ ಪಂಚೇಂದ್ರಿಯಗಳನ್ನು ಅನೇಕ ವಚನಗಳಲ್ಲಿ ಅಲ್ಲಮ ಪ್ರಭು ಬಹಳ ಚೆನ್ನಾಗಿ ವರ್ಣಿಸ್ತಾರೆ. ಬಸವಗಳು ಅಂತಾನೆ, ಕೋಣಗಳು ಅಂತ ಹೇಳಿ ಕರೀತಾನೆ, 5 ಹೆಣಗಳು ಅನ್ನುವಂಥ ರೀತಿಯಲ್ಲಿ ಕರೀತಾನೆ. ಇವೆಲ್ಲ ನಮ್ಮ ಬದುಕನ್ನು, ನಮ್ಮ ಚಿಂತನೆಯನ್ನು ಅವು ಚಂಚಲವಾಗಿಸುವ, ಹಸಗೆಡಿಸುವಂಥವು. ಬೇಲಿ ಹಾಕದಲ್ಲೇ ಇದ್ದರೆ, ಆ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿ ಇಡದೇ ಇದ್ದರೆ, ಅವುಗಳನ್ನು ತಡೆಯನ್ನು ಹಾಕಿ ನಿಲ್ಲಿಸದೇ ಇದ್ದರೆ, ಖಂಡಿತವಾಗಿಯೂ ಈ ಕಾಯವೆಂಬ ತೋಟದ ನಾಶ ಕಟ್ಟಿಟ್ಟಿದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಹೇಳುವ ಮಾತು ಚೆನ್ನಾಗಿದೆ, ಸಮತೆ ಸೈರಣೆ ಎನ್ನುವಂತಹ, ನೋಡಿ ಸಮತೆ ಮತ್ತು ಸೈರಣೆ ಈ ಎರಡು ಬಹಳ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಸಾಧನೆಯಲ್ಲಿ ಸಹಾಯವನ್ನು ಮಾಡ್ತಕ್ಕಂಥ. ಆ ಸಮತೆ ಕುಗ್ಗದ ಹಿಗ್ಗದ ಎಲ್ಲವನ್ನ ಸಮಚಿತ್ತವಾಗಿ ತೆಗೆದುಕೊಳ್ಳುವಂತಹ ಆ ಒಂದು ಮನಸ್ಥಿತಿ, ತಟಸ್ಥವಾದ ಮನಸ್ಥಿತಿ, ಅದು ಯೋಗಿಯ ಮನಸ್ಥಿತಿ, ಅದನ್ನು ಪಡ್ಕೋಬೇಕು. ಮತ್ತು ಸೈರಣೆ, ನಾನಾ ಬಗೆಯಲ್ಲಿ ಈ ಲೋಕದ ಆ ಒಂದು ಸೆಳೆತಗಳು ನಮ್ಮನ್ನು ಕಾಡುತ್ತವೆ, ನಾನಾ ಬಗೆಯ ಕಷ್ಟ ಕೋಟಲೆಗಳ ಎಡರು ತೊಡರುಗಳು ನಮ್ಮನ್ನು ಹಿಂಡತ್ವೆ, ಇವೆಲ್ಲವನ್ನು ಸೈರಿಸಿಕೊಳ್ಬೇಕಾಗುತ್ತೆ. ಹಾಗೆ ಸೈರಿಸಿಕೊಂಡಾಗ ಮಾತ್ರವೇ ನಾವು ಯೋಗಿಯಾಗುವುದಕ್ಕೆ ಸಾಧ್ಯ. ಸಮತೆ ಮತ್ತು ಸೈರಣೆ ಎನ್ನುವ ಬೇಲಿಯನ್ನು ನಾನು ಹಾಕಿದ್ದೇನೆ ಈ ಕಾಯದಲ್ಲಿ ಬೆಳೀತಾ ಇರುವಂತಹ ಆ ಬ್ರಹ್ಮಜ್ಞಾನದ ಆ ಬೀಜ ಚಿಗುರುಡೆದು ಹೆಮ್ಮರವಾಗಿ ಬೆಳಿಬೇಕಾದ್ರೆ ಅಂತ ಹೇಳಿ ಹೇಳ್ತಾ, ಯಾವಾಗಲೂ ಬರೀ ಬೇಲಿ ಹಾಕಿ ಬಿಟ್ಬಿಟ್ರೆ ಆಗಲಿಲ್ಲ, ಬೇಲಿ ಹಾಕಿದ್ದೀನಿ ಇನ್ನೇನು ಪರವಾಗಿಲ್ಲ ಅಂಥೇಳಿ, ಆದರೆ ತೋಟವನ್ನು ಕಾವಲುಗಾರ ಕಾಯಬೇಕಾಗತ್ತೆ. ಯಾಕೆಂದರೆ ಕಳ್ಳಕಾಕರು ಬರ್ತಾರೆ, ಬಸವಗಳಿಗೆ ಬೇಲಿ ಅಡ್ಡ ಆಗ್ಬೋದು, ಆದರೆ ಬೇಲಿಯನ್ನು ಹಾರಿ ಬರುವಂಥವರಿಲ್ಲವೇ, ಫಸಲನ್ನು ಕದ್ದೊಯ್ಯುವವರಿಲ್ಲವೇ, ಸಂಪೂರ್ಣವಾಗಿ ತೋಟಿಗ ಎಲ್ಲವನ್ನು ಕಳ್ಕೋಬೇಕಾಗಿ ಬರುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಸದಾಕಾಲ ಜಾಗರವಿದ್ದು ಯಾವ ರೀತಿಯಲ್ಲೂ ತನ್ನ ಫಸಲು ನಾಶವಾಗದ ಹಾಗೆ ತೋಟಿಗ ಹೇಗೆ ಎಚ್ಚರವಿದ್ದು ತೋಟವನ್ನು ಕಾಯ್ತಾನೋ, ಹಾಗೆ ಅದೇ ರೀತಿಯಲ್ಲಿ ಆವಾಗಲೂ ಆ ತೋಟದ ಒಳಗೆ ಜಾಗರವಿದ್ದು ಈ ಸಸಿಯ ಸಲಹಿದೆ ಹೇಳ್ತಾ ಇದ್ದಾನೆ. ಸುಮ್ಮನೆ ಜ್ಞಾನಿ ಅಂತ ಅನಿಸ್ಕೊಳ್ಳಿಲ್ಲ ಅಲ್ಲಮ್ಮ, ಆ ಜ್ಞಾನದ ಸಾಧನೆಯ ಮಾರ್ಗವನ್ನು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ. ತೋಟದ ಒಳಗೆ ಸದಾ ಜಾಗರವಿರಬೇಕು, ಎಚ್ಚರ ಅನ್ನುವಂಥದ್ದು. ಯಾವ ನಿಮಿಷದಲ್ಲಿ ಬೇಕಾದರೂ ಮನುಷ್ಯ ಎಚ್ಚರ ತಪ್ಪಬಹುದು, ಮಾಡಿದ ಎಲ್ಲ ಸಾಧನೆಯು ಸರ್ವನಾಶವಾಗಿ ಪತನಮುಖಿಯಾಗಿ ಬಿಡಬಹುದು. ಒಂದಿಷ್ಟು ಎಚ್ಚರ ತಪ್ಪಿದರೂ ದೊಡ್ಡ ಒಂದು ದುರಂತವೇ ಅವನ ಬದುಕಿನಲ್ಲಿ ಕಾದಿರುತ್ತೆ. ಹಾಗಾಗಿ ಅದರಲ್ಲೂ ಜ್ಞಾನಿಯಾದವನಿಗೆ ಆ ಜಾರಿ ಬಿಡೋದು ಎಷ್ಟೊತ್ತು, ಯೋಗಿಯಾದವನ ಮನಸ್ಸು ಚಂಚಲಗೊಳ್ಳೋದು ಎಷ್ಟೊತ್ತು,
ಹಾಗಾಗಿ ಸದಾಕಾಲ ಆ ಮನಸ್ಸನ್ನು ಎಚ್ಚರದಲ್ಲಿ ಇಟ್ಕೋಬೇಕು, ಜಾಗರದಲ್ಲಿ ಇಟ್ಕೊಂಡು ಇಂತಹ ಯಾವುದೇ ಹಾನಿ ತೋಟಕ್ಕೆ ಆಗದ ಹಾಗೆ ಕಾಪಾಡುವುದಕ್ಕೆ ನಾನು ಎಚ್ಚರವಿದ್ದೆ. ಹಾಗಾಗಿ ಎಲೆ ಗುಹೇಶ್ವರನೇ ನನ್ನ ಈ ಒಂದು ಬ್ರಹ್ಮ ಬೀಜವೆಂಬ ಸಸಿಯನ್ನು ನಾನು ಸಲಹಿಕೊಂಡಿದ್ದೇನಪ್ಪ ಅಂತ ಹೇಳಿ ಹೇಳ್ತಾನೆ. ಈ ತನ್ನ ಸಾಧನೆಯನ್ನು ಹೇಳುವ ಮುಖಾಂತರ ಇತರ ವ್ಯಕ್ತಿಗಳು ಜ್ಞಾನಿಗಳಾಗ ಬಯಸ್ತಕ್ಕಂಥವರು ಜ್ಞಾನ ಯೋಗಿಗಳಾಗಿ ಇರಬೇಕು ಅಂಥೇಳಿ ಆಸೆ ಪಡ್ತಕ್ಕಂಥವರು ಯಾವ ರೀತಿ ಸಾಧನೆ ಮಾಡಬೇಕು ಅನ್ನುವುದನ್ನು ಅತ್ಯಂತ ಸುಂದರ ಚಿತ್ರದ ಮೂಲಕ ಕೊಡ್ತಾನೆ. ಒಂದು ಕಡೆಗೆ ಕೃಷಿಯ ಚಿತ್ರಣ, ಕಣ್ಣಿಗೆ ಕಾಣುವ ಮೂರ್ತವಾದ ಎಲ್ಲರಿಗೂ ತಿಳಿದಿರುವಂತಹ ಚಿತ್ರಣ, ಮತ್ತೊಂದು ಅಮೂರ್ತವಾದ ಯಾರಿಗೂ ತಿಳಿಯದ, ಹೇಗಿರಬೇಕು ಅಂತ ಗೊತ್ತಿಲ್ಲದ, ಹೇಗೆ ಮಾಡಿದ್ರೆ ಏನಾಗುತ್ತೋ ಅನ್ನೋದು ತಿಳಿಯದಂತಹ ಒಂದು ಜ್ಞಾನ ಸಾಧನೆಯ ಕೃಷಿ. ಹೀಗೆ ಅಮೂರ್ತವಾದ ಆ ಒಂದು ವಿಚಾರವನ್ನು, ಅರಿವಿನ ವಿಚಾರವನ್ನು ಮೂರ್ತ ರೂಪದಲ್ಲಿರುವ ಚಿತ್ರಗಳ ಮೂಲಕ ಒಟ್ಟಾಗಿ ಸೇರಿಸಿ ಓದುಗನಿಗೆ ಕೇಳುಗನಿಗೆ ಆ ಅರ್ಥವನ್ನು ಬಹಳ ಸ್ಫುಟವಾಗಿ ಮಾಡಿಕೊಡುವಂಥದ್ದೇ ಅಲ್ಲಮ್ಮನ ವಚನಗಳ ವೈಶಿಷ್ಟ್ಯತೆ ಆಗಿದೆ ಅಂತ. ಹಾಗೆ ಮುಂದಿನ ಒಂದು ವಚನ ಭಕ್ತಿಯ ಸ್ವರೂಪದ ಚಿತ್ರಣ. ಭಕ್ತಿ ಅಂದರೆ ಏನು, ಭಕ್ತಿ ಹೇಗಿರಬೇಕು, ಭಕ್ತ ಹೇಗಿರಬೇಕು ಅನ್ನುವಂಥದ್ದಕ್ಕೆ ಅನೇಕ ವಚನಗಳು ಅನಿಸಿದೆ. ಅರಿವೇ ಗುರುವಾಗುವಂಥದ್ದು, ಮತ್ತು ಭಕ್ತಿ ಎನ್ನುವಂಥದ್ದು ಅದು ಎಲ್ಲಿಯೂ ಕೂಡ ಆಡಂಬರವಾಗಬಾರ್ದು. ಭಕ್ತಿ ಎನ್ನುವುದು ಗೂಢವಾದದ್ದು, ಯಾರಿಗೋ ತೋರಿಸ್ಕೊಳ್ಳೋಕ್ಕೋಸ್ಕರ ಭಕ್ತನಾಗೋದಲ್ಲ, ಅದು ತನ್ನ ಒಳಗೆ ಇರಬೇಕಾದದ್ದು. ಗುಪ್ತ ಭಕ್ತಿಯ ಬಗೆಗೆ ಬಹಳವಾಗಿ ಹೇಳ್ತಾನೆ. ಹಾಗೆ ಅವನ ಅಂಕಿತದಲ್ಲಿ ನೋಡಿ, ಅದು ಗುಹೇಶ್ವರ, ಎಲ್ಲವೂ ತೆರೆದಿಟ್ಟದ್ದಲ್ಲ, ಅದು ಗೂಢ, ಅದು ನಿಗೂಢ. ಭಕ್ತಿ ಅಥವಾ ಯೋಗ ಅಥವಾ ಈ ಜ್ಞಾನದ ಹಾದಿ ಎನ್ನುವುದು ಇವ್ಯಾವೂ ಕೂಡ ಸುಲಭದ್ದು ಅಲ್ಲ, ಅರ್ಥವಾಗುವಂಥದ್ದು ಅಲ್ಲ, ಅದು ನಿಗೂಢವಾದದ್ದು. ಹಾಗಾಗಿ ಭಕ್ತಿಯ ಸ್ವರೂಪವನ್ನು ಕೂಡ ಬಹಳ ಸುಂದರವಾಗಿ, ಬಹಳ ಸರಳ ಚಿತ್ರ, ಅರ್ಥ ಆಗಬೇಕಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾನಂದರೆ, ಆ ಅಂಗದ ಮೇಲೆ ಲಿಂಗವಿದ್ದ ಮಾತ್ರಕ್ಕೆ, ನಮ್ಮ ದೇಹದ ಮೇಲೆ ಲಿಂಗ ಕಟ್ಕೊಂಡ್ಬಿಟ್ಟು ಭಕ್ತನ ಥರ ವೇಷ ಹಾಕ್ಕೊಂಡ್ಬಿಟ್ರೆ ಯಾರು ಕೂಡ ಭಕ್ತರು ಆಗೋದಿಲ್ಲ. ಭಕ್ತಿ ಅನ್ನುವಂಥದ್ದು ಹೀಗೆ ಬಾಹ್ಯದ ಡಂಬವಲ್ಲ ಅನ್ನುವುದನ್ನು ಆ ವಚನದಲ್ಲಿ ತಿಳಿಸ್ತಾನೆ. ಓದೋಣ ವಚನ. ಹೊಟ್ಟೆಯ ಮೇಲೆ ಕಟ್ಟೋಗರವ ಮೊಟ್ಟೆಯ ಕಟ್ಟಿದರೇನು, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದರೇನು ಹಸಿವು ಹೋಗುದೇ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು ಭಕ್ತನಾಗಬಲ್ಲದೆ, ಇಟ್ಟ ಕಲ್ಲು ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೇ, ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ. ಎಷ್ಟು ಚೆನ್ನಾಗಿದೆ, ನಾನು ಭಕ್ತನಾಗಬೇಕು, ನಾನು ಶರಣನಾಗಬೇಕು ಅಂತ ಹೇಳಿ ಬಂದು ಸಿಕ್ಕಿದ ಗುರುವನ್ನು ಹಿಡಿದು ಕೈಕಾಲು ಹಿಡಿದು ತನಗೆ ಲಿಂಗ ದೀಕ್ಷೆ ಕೊಡಿ ಅಂತ ಕೊಟ್ಟು ಲಿಂಗವನ್ನು ತಗೊಂಡು ಕೊರಳಿ ಕಟ್ಕೊಳ್ಳೋದು ಬಹಳ ಸಾಮಾನ್ಯವಾಗಿ ನಡೀತಾ ಇತ್ತು. ಹಾಗೆ ಯಾವುದೋ ಒಬ್ಬ ಗುರುವಿನ ಹತ್ರ ಲಿಂಗವನ್ನು ದೀಕ್ಷೆ ಪಡೆದು ಲಿಂಗ ದೀಕ್ಷೆಯನ್ನು ಪಡೆದು ಕಟ್ಕೊಂಡ ತಕ್ಷಣವೇ ಅವನು ಭಕ್ತನಾಗೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತು. ಅಂದರೆ ಬಾಹ್ಯದಲ್ಲಿ ಭಕ್ತನ ಅಲಂಕರಣ ಹಾಕ್ಕೊಂಡಿದ್ದ ತಕ್ಷಣ ಭಕ್ತಿ ಎನ್ನುವಂಥದ್ದು ಒಳಗಡೆ ಹುಟ್ಟೋದಕ್ಕಾಗಲಿ ಇರೋದಕ್ಕಾಗಲಿ ಸಾಧ್ಯ ಇಲ್ಲ. ಇಲ್ಲಿ ಲಿಂಗ ದೀಕ್ಷೆ ಪಡಿತಾ ಇದ್ದಂಥದ್ದು ಮತ್ತು ಭಕ್ತಿಯ ಸಾಧನೆಯನ್ನು ಮಾಡ್ತಾ ಇದ್ದಂಥದ್ದಕ್ಕೆ ಒಂದು ಅಂತರ ಇದೆ. ಲಿಂಗ ದೀಕ್ಷೆ ಪಡೆದವರೆಲ್ಲರೂ ಭಕ್ತರಾದರು ಅಂತ ಖಂಡಿತವಾಗಿಯೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೀಕ್ಷೆ ಎನ್ನುವುದು ಬಾಹ್ಯ ಆಚರಣೆ, ಭಕ್ತಿ ಎನ್ನುವುದು ಅಂತರಂಗದ ಆಚರಣೆ. ಹಾಗಾಗಿ ಇಲ್ಲಿ ಒಂದು ಚಿತ್ರ ಕೊಡ್ತಾನೆ, ಎಷ್ಟು ಚೆನ್ನಾಗಿದೆ ನೋಡಿ. ಹೊಟ್ಟೆ ಹಸಿವಾಗಿದೆ ಅಂತ ಇಟ್ಕೊಳ್ಳಿ. ಆ ಹೊಟ್ಟೆ ಹಸಿವಾಗಬೇಕಾದ್ರೆ ಚೆನ್ನಾಗಿ ರುಚಿಕಟ್ಟಾಗಿ ಮಾಡಿದಂತಹ ಓಗರವನ್ನು ತಗೊಂಬಂದು ಆ ಹೊಟ್ಟೆ ಮೇಲೆ ಪಟ್ಟಣನ ಕಟ್ಬಿಡೋಣ. ಹೊಟ್ಟೆ ಮೇಲೆ ಎಂಥ ರುಚಿಕಟ್ಟಾದಂತಹ ಊಟದ ಪೊಟ್ಟಣವನ್ನು ಕಟ್ಟಿದ್ರು ಹೊಟ್ಟೆ ಹಸು ಹೋಗುತ್ತಾ? ಊಟ ಖಂಡಿತ ಅಲ್ಲಿ ಕಾಣಿಸ್ತಾ ಇದೆ, ಇದೆ, ಆದರೆ ಹೊಟ್ಟೆಯ ಹಸಿವು ಹೋಗಬೇಕಾದ್ರೆ ಏನು ಮಾಡಬೇಕು? ಅದು ಹೊಟ್ಟೆಯ ಒಳಗೆ ಸೇರಬೇಕು. ಹೊಟ್ಟೆಯ ಹೊರಗಡೆ ಇದ್ದರೆ ಏನೂ ಉಪಯೋಗ ಇಲ್ಲ. ಹಸಿವು ಹೋಗುದೇ ಪ್ರಶ್ನೆ ಕೇಳ್ತಾನೆ, ಉತ್ತರ ಬಹಳ ಸ್ಪಷ್ಟ, ಹಸಿವು ಹೋಗಲ್ಲ ಅಂತ.
ಅದನ್ನು ಅಲ್ಲಿ ಮುಂದಿನ ಚಿತ್ರದ ಜೊತೆಗೆ ನಾವು ಒಂದು ಕೊಂಡಿ ಹಾಕೊಂಡು ನೋಡಬೇಕು. ಏನದು? ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು? ಅಂಗದ ಒಳಗೆ ಲಿಂಗ ಸ್ವಾಯತ್ತವಾಗಬೇಕು, ಅಂಗದ ಹೊರಗೆ ಕೊರಳಲ್ಲಿ ಲಿಂಗ ಆ ಕಟ್ಟಿಕೊಂಡ್ರೆ ಅಥವಾ ಅಲ್ಲಿ ಅವನನ್ನು ನೆಲೆಸಿಕೊಂಡ್ರೆ ಅವನನ್ನು ನಾವು ಇಟ್ಕೊಂಡ್ರೆ ಭಕ್ತನಾಗಬಲ್ಲನೆ? ಉತ್ತರ ಸೇಮ್, ಖಂಡಿತ ಸಾಧ್ಯ ಇಲ್ಲ. ಹೊಟ್ಟೆಯ ಮೇಲೆ ಕಟ್ಟಿದ ಓಗರವು ಹೇಗೆ ಹಸಿವನ್ನು ಹಿಂಗಿಸುವುದಿಲ್ಲವೋ ಹಾಗೆ ಭಕ್ತನ ಕೊರಳಲ್ಲಿರುವ ಲಿಂಗವು ಅವನಿಗೆ ಭಕ್ತಿಯನ್ನು ತಂದುಕೊಡಲಾರದು. ಆ ಓಗರ ಹೊಟ್ಟೆಯ ಒಳಗೆ ಹೇಗೆ ಇದ್ದಾಗ ಹಸಿವು ಹಿಂಗತ್ತು, ಹಾಗೆ ಭಕ್ತನ ಒಳಗೆ ಭಕ್ತಿ ಎನ್ನುವುದು ಮೂಡಿದಾಗ ಮಾತ್ರ ಅವನು ಭಕ್ತನಾಗೋಕ್ಕೆ ಸಾಧ್ಯ. ಇಂತಹ ಭಕ್ತಿಯನ್ನು ಮಾಡುವುದು ತಿಳಿಯದ ಬರೀ ಬಾಹ್ಯ ಆಡಂಬರವನ್ನೇ ಭಕ್ತಿ ಅಂತ ತಿಳ್ಕೊಳ್ಳುವ ಶಿಷ್ಯನಾಗಿರಬಹುದು, ಅಥವಾ ಆ ರೀತಿ ಭಕ್ತಿಯ ನಿಗೂಢತೆಯನ್ನು, ಭಕ್ತಿ ಅಂದರೆ ಏನು ಅನ್ನುವುದರ ನಿಜ ಸ್ವರೂಪವನ್ನು ತಿಳಿಸಿ ಕೊಡುವುದಕ್ಕೆ ತಿಳಿಯದೇ ಇರುವಂತಹ ಒಬ್ಬ ಅಜ್ಞಾನಿಯಾದಂತಹ ಅಥವಾ ಅಸಮರ್ಥನಾದಂತಹ ಗುರು ಇರಬಹುದು. ಈ ಇಬ್ಬರೂ ಕೂಡ ಅವರು ಅಸಮರ್ಥರು, ಅಥವಾ ಅವರಿಬ್ಬರು ಗುರುವೆನಿಸಿಕೊಳ್ಳುವುದಕ್ಕಾಗಲಿ, ಶಿಷ್ಯನೆನಿಸಿಕೊಳ್ಳುವುದಕ್ಕಾಗಲಿ, ಭಕ್ತನೆನಿಸಿಕೊಳ್ಳುವುದಕ್ಕಾಗಲಿ ಖಂಡಿತ ಅವರು ಸಾಧ್ಯ ಇಲ್ಲ. ಆ ಗುರು ಬರೀ ಆಚರಣೆ ಮಾಡೋದನ್ನು ಹೇಳ್ಕೊಡ್ತಾನೆ, ಈ ಶಿಷ್ಯ ಬರೀ ಆಚರಣೆ ಬಾಹ್ಯ ಆಚರಣೆ ಮಾಡೋದನ್ನು ಕಲ್ತ್ಕೊತಾನೆ, ಆದರೆ ಅವನು ಒಳಗಿನ ಸಾಧನೆಯನ್ನು ಗುರು ಹೇಳ್ಕೊಡಲ್ಲ. ಈ ಶಿಷ್ಯ ಕೂಡ ಆ ಭಕ್ತಿಯ ಸಾಧನೆಯ ಮರ್ಮವನ್ನು ಅರಿಯೋದಿಲ್ಲ. ಇದು ಹೇಗಿದೆಯಪ್ಪ ಅಂತಂದರೆ, ಯಾವುದೋ ಒಂದು ಬೇಲಿಯ ಮೆಳೆಯ ಮೇಲೆ ತಗೊಂಡೋಗು ಮೆಳೆಗೆ ಒಂದು ಲಿಂಗ ಕಟ್ಟಿದ ಹಾಗೆ, ಅದರ ಮೆಳೆ ಅಂದರೆ ಆ ಒಂದು ಗಿಡದ ಪೊದೆ, ಆ ಪೊದೆಗೆ ಲಿಂಗ ಕಟ್ಟಿದರೆ ಅಲ್ಲೂ ಲಿಂಗ ಇದೆ, ಪೊದೆ ಕಟ್ಕೊಂಡಿದೆ ಅಂದ ಮಾತ್ರಕ್ಕೆ ಅಲ್ಲಿ ಆ ಕಟ್ಟಿದಂಥವನು, ಅಂಥದ್ದನ್ನು ಕಟ್ಟಿದಂಥವನು, ಆ ಲಿಂಗವನ್ನು ಕಟ್ಟಿದಂಥವನು ಗುರುವೂ ಆಗೋದಿಲ್ಲ, ಆ ಮೆಳೆ ಭಕ್ತನೂ ಆಗೋದಿಲ್ಲ. ಇದು ನಿಜನಾ ಅಲ್ವಾ? ಬೇಲಿಗೆ ಅಥವಾ ಆ ಒಂದು ಮೆಳೆಗೆ ಲಿಂಗ ಕಟ್ಟಿದರೆ ಮೆಳೆ ಭಕ್ತನಾದ ಅಂತಂದರೆ ಯಾರೂ ನಂಬಲ್ಲ, ಅದು ಭಕ್ತನಾಗೋಕ್ಕೆ ಸಾಧ್ಯ ಇಲ್ಲ, ಕಟ್ಕೊಂಡಿದೆ ಅಷ್ಟೇ ಮೇಲೆ. ಆ ಕಟ್ಟಿದಂಥವನು ಅವನು ಗುರುವಾಗೋಕ್ಕೆ ಸಾಧ್ಯನಾ ಅಂದರೆ ಖಂಡಿತ ಇಲ್ಲ. ಹಾಗೆ ಇಲ್ಲಿ ಕಟ್ಟಿದಂತಹ ಅಸಮರ್ಥನಾದ ಗುರುವನ್ನು ಆ ಮೆಳೆಗೆ ಲಿಂಗ ಕಟ್ಟತಕ್ಕಂಥ ಲಿಂಗವನ್ನು ಇಡ್ತಕ್ಕಂಥವನನ್ನು ಹೋಲಿಸಲಾಗಿದೆ. ಹಾಗೆ ಅಂಥವನಿಂದ ಕಟ್ಟಿಸಿಕೊಂಡಂತಹ ಲಿಂಗವನ್ನು ಕಟ್ಟಿಸಿಕೊಂಡಂಥವನನ್ನು ಒಂದು ಏನೇನಿದೆ ಜಡವಾದಂಥ ಅಥವಾ ಯಾವುದೇ ರೀತಿಯಲ್ಲಿಯೂ ಕೂಡ ಆ ಸಾಧನೆಯ ಭಕ್ತಿ ಸಾಧನೆ ಮಾಡಲಾಗದ ಒಂದು ಪೊದೆಗೆ ಹೋಲಿಸ್ತಾನೆ, ಮೇಳೆಗೆ ಹೋಲಿಸ್ತಾನೆ. ಚೆನ್ನಾಗಿದೆ. ಇಂಥಪ್ಪವರ ಕಂಡಡೆ ಹೀಗೆ ಏನು ಹೋಲ್ಸೇಲ್ ಆಗಿ ಬಂದವ್ರಿಗೆಲ್ಲ ದೀಕ್ಷೆ ಕೊಡು, ಅವನಿಗೆ ಭಕ್ತಿಯ ಅಲಿಂಗ ಈಗಲೂ ಕೂಡ ಮಾಡ್ತಾರೆ. ಇದ್ದಕ್ಕಿದ್ದಾಗೆ ಒಂದಿನ ಹೋಗಿ ತಮ್ಮ ವೇಷಭೂಷಣ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಎಲ್ಲೋ ಹೋಗಿ ನಿಮಗೆ ಫ್ಯಾನ್ಸಿ ಡ್ರೆಸ್ಗೆ ವೇಷಭೂಷಣ ಸ್ಪರ್ಧೆಗೆ ಹಾಕ್ಕೊಂಡು ಬಂದ ಹಾಗೆ ಹಾಕ್ಕೊಂಡು ಬಂದಿದ್ದ ತಕ್ಷಣ ಒಳಗಡೆ ಭಕ್ತಿ ಮೂಡೋದಾಗಿದ್ದರೆ ಅದರ ಕಥೆನೇ ಬೇರೆ. ಇಲ್ಲಿ ಭಕ್ತಿ ಇರುವುದು ಹಾಗೆ ಬಾಹ್ಯದ ಆಚರಣೆಯೂ ಅಲ್ಲ, ಬಾಹ್ಯದ ಡಂಬವೂ ಅಲ್ಲ, ಬರೀ ತೋರಿಕೆಯಾದರೆ ಏನೂ ಪ್ರಯೋಜನ ಇಲ್ಲ. ಸರಿಯಾದ ಗುರುವಿನ ಹತ್ರ ಭಕ್ತಿಯ ಮರ್ಮವನ್ನು, ಭಕ್ತಿಯನ್ನು ಸಾಧಿಸುವ ದಾರಿಯನ್ನು ತಿಳ್ಕೊಂಡು ಅದನ್ನು ಗೂಢವಾಗಿ ತನ್ನೊಳಗೆ ಅನುಷ್ಠಾನಗೊಳಿಸ್ತಕ್ಕಂಥವನು ಮಾತ್ರವೇ ಭಕ್ತನಾಗೋಕ್ಕೆ ಸಾಧ್ಯ ಅನ್ನುವುದನ್ನು ಈ ವಚನದಲ್ಲಿ ಅವನು ತಿಳಿಸಿಕೊಡ್ತಾನೆ. ಹಾಗೆಯೇ ಮತ್ತೊಂದು ವಚನವನ್ನು ನಾವು ಗಮನಿಸಬಹುದಾಗತ್ತೆ. ಕರ್ಪೂರದ ಗಿರಿಯ ಉರಿಯು ಹಿಡಿದಡೆ ಇದ್ದಿಲುಂಟೆ. ಕರ್ಪೂರದ ಗಿರಿಯನ್ನು ನೋಡಿ, ಬಹಳ ಸುಂದರವಾದಂಥ ಒಂದು ಅನುಭಾವದ ಚಿತ್ರಣ. ಕರ್ಪೂರದ ಗಿರಿಯ ಉರಿಯು ಹಿಡಿದಡೆ ಇದ್ದಿಲುಂಟೆ, ಮಂಜಿನ ಶಿವಾಲಯಕ್ಕೆ ಬಿಸಿಲ ಕಳಶವುಂಟೆ, ಕೆಂಡದ ಗಿರಿಯನು ಅರಗಿನ ಬಾಣದಲ್ಲಿ ಎಚ್ಚಡೆ, ಕೆಂಡದ ಗಿರಿಯನು ಅರಗಿನ ಬಾಣದಲ್ಲಿ ಎಚ್ಚಡೆ, ಮರಳಿ ಬಾಣವನ್ನು ಅರಸಲುಂಟೆ, ಗುಹೇಶ್ವರನೆಂಬ ಲಿಂಗವನ್ನು ಅರಿದು ಮರಳಿ ನೆನೆಯಲುಂಟೆ. ಒಂದು ಸರ್ತಿ ಒಬ್ಬ ಯೋಗಿ, ಒಬ್ಬ ಸಾಧಕ ಆ ಭಗವಂತನ ಸ್ವರೂಪ ಅನ್ನುವುದನ್ನು ಅರ್ಥ ಮಾಡ್ಕೊಂಡು ಬಿಟ್ಮೇಲೆ ಅಲ್ಲಿ ಆ ತಾನು ಅನ್ನುವಂಥದ್ದು ಇಲ್ಲವಾಗತ್ತೆ,
ಆ ದೈವದಲ್ಲಿ ಒಮ್ಮೆ ಸೇರಿ ಹೋದರೆ ಅದನ್ನು ನಿಮಗೆ ಅನೇಕ ಹಂತಗಳಲ್ಲಿ ಹೇಳ್ತಾ ಹೋಗ್ತಾರೆ. ಆ ಭಕ್ತಿ ಸಾಧನೆಯ ಆ ಪರಾಕಾಷ್ಠೆಯನ್ನು ಮುಟ್ತಾ ಅಲ್ಲಿ ಆ ಒಂದು ಷಟ್ ಸ್ಥಳಗಳು ಅಂತ ಏನು ಕರೀತೇವೆ, ಹಂತ ಹಂತ ಹಂತವಾಗಿ ಮೇಲೆ ಇರ್ತಾ ಕೊನೆಗೆ ಭಗವಂತನಲ್ಲಿಯೇ ಲಿಂಗದಲ್ಲಿಯೇ ಲೀನವಾಗಿ ಬಿಡ್ತಾನೆ ಭಕ್ತ. ಆಗ ಆ ಭಕ್ತ ಬೇರೆಯಲ್ಲ, ಭಗವಂತ ಬೇರೆಯಲ್ಲ, ಅದನ್ನು ಐಕ್ಯ ಸ್ಥಳ ಅಂತ ಹೇಳಿ ಕರೀತಾರೆ. ಆ ಐಕ್ಯ ಸ್ಥಳವನ್ನು ಈ ಚಿತ್ರಣದ ಮೂಲಕ ಅಲ್ಲಮ ಪ್ರಭು ತಿಳಿಸಿಕೊಡ್ತಾನೆ. ಭಗವಂತ ಭಕ್ತ ಒಂದಾದ ಮೇಲೆ ಅವೆರಡನ್ನು ಬೇರ್ಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ? ಕರ್ಪೂರ ಇದೆ, ಅದಕ್ಕೆ ನಿಮಗೆ ಉರಿ ಹಚ್ಚಿದ ತಕ್ಷಣ ಅದು ಚೆನ್ನಾಗಿ ಉರಿಯತ್ತೆ. ಆಮೇಲೆ ನನ್ನ ಕರ್ಪೂರ ಎಲ್ಲಿ ಅಂತ ಹೇಳಿ ಹುಡುಕಿದ್ರೆ ಸಿಕ್ಕುತ್ತಾ? ಇಲ್ಲ ಅಲ್ವಾ? ಅದೇ ತರಹ ನಿಮಗೆ ಕರ್ಪೂರ ಉರಿದ್ರೆ, ಈಗ ಒಂದು ಕಟ್ಟಿಗೆ ಉರಿದ್ರೆ ಆ ಉರಿದ ಮೇಲೆ ನಿಮಗೆ ಅದರ ಗುರುತು ಕೆಂಡದ ರೂಪದಲ್ಲಿ, ಆಮೇಲೆ ಅದು ಇದ್ದಿಲ ರೂಪದಲ್ಲಿ ನಿಮಗೆ ಕಾಣಿಸುತ್ತೆ, ಹೌದಾ? ಆದರೆ ಕರ್ಪೂರ ಉರಿದ ಮೇಲೆ ಅಲ್ಲಿ ಇದ್ದಲಿರೋಕೆ ಸಾಧ್ಯನಾ? ತನ್ನನ್ನೇ ತಾನು ಉರಿದು ತನ್ನನ್ನೇ ತಾನು ಸಂಪೂರ್ಣವಾಗಿ ತೆತ್ತುಕೊಂಡ ಕರ್ಪೂರ ನಾಶವಾಗುತ್ತೆ ಅಥವಾ ಅದು ಇಲ್ಲವಾಗುತ್ತೆ. ಹಾಗೆ ಇದ್ದಿಲು ಹೇಗೆ ಕರ್ಪೂರದಿಂದ ಉಳಿಯುವುದಿಲ್ಲವೋ ಹಾಗೆ ಮತ್ತೆ ಇನ್ನೊಂದು ಚಿತ್ರ ಕೊಡ್ತಾನೆ. ಮಂಜಿನ ಶಿವಾಲಯಕ್ಕೆ ಬಿಸಿಲ ಕಳಸ ಉಂಟೆ. ಶಿವಾಲಯ ಮತ್ತಷ್ಟು ಆ ಒಂದು ಸುಂದರವಾಗಿ ಕಾಣಲಿ ಅಂತೇಳಿ ಅದರ ಮೇಲೆ, ಆಲಯದ ಮೇಲೆ ಕಲಶ ಇಡ್ತಾರೆ, ನಿಮಗೆಲ್ಲ ಗೊತ್ತು. ಇಲ್ಲಿ ಮಂಜಿನ ಶಿವಾಲಯ ಅಂತೆ. ಆ ಮಂಜಿನ ಶಿವಾಲಯಕ್ಕೆ ಅದು ಸುಂದರವಾಗಿರಲಿ ಅಂಥೇಳಿ ಕಲಶ ಹಾಕಬೇಕು. ಎಂಥ ಕಲಶ ಹಾಕ್ತಾರೆ ಅಂದರೆ ಇಲ್ಲಿ ಹೇಳ್ತಾನೆ, ಬಿಸಿಲಿನ ಕಲಶ. ಬಿಸಿಲಿನ ಕಲಶವನ್ನು ಆ ಒಂದು ಮಂಜಿನ ಶಿವಾಲಯಕ್ಕೆ ಹಾಕಿದ ತಕ್ಷಣ ಏನಾಗತ್ತೆ? ಆ ಬಿಸಿಲ ಆ ಒಂದು ಸಂಪರ್ಕಕ್ಕೆ ಬಂದೊಡನೆ ಮಂಜು ಕರಗಿ ಹೋಗುತ್ತೆ, ಅಲ್ಲಿ ಆಲಯ ಇಲ್ಲವಾಗುತ್ತೆ, ಹೌದಲ್ವಾ? ಅದೇ ತರಹ ಇನ್ನೊಂದು ಚಿತ್ರ ಕೊಡ್ತಾನೆ. ಕೆಂಡದ ಗಿರಿಯನ್ನು ಅರಗಿನ ಬಾಣದಲ್ಲಿ ಎಚ್ಚಡೆ. ಒಂದು ಬೆಟ್ಟಕ್ಕೆ ನಮ್ಮ ಬಾಣವನ್ನು ಬಿಟ್ಟರೆ ಆ ಬಾಣ ಹೋಗಿ ತಗಲಿದ ಮೇಲೆ ನಾವು ಹೋಗಿ ಹುಡುಕಿದ್ರೆ ಆ ಬಾಣ ನಮಗೆ ಸಿಕ್ಕರೂ ಸಿಗಬಹುದು. ಆದರೆ ಆ ಗಿರಿಯಾದರೂ ಅದು ಕೆಂಡದ ಗಿರಿಯಂತೆ, ಬೆಂಕಿಯ ಗಿರಿ ಅಲ್ವೇ ಕೆಂಡದ ಗಿರಿ. ಆ ಕೆಂಡದ ಗಿರಿಗೆ ನೀನು ಬಾಣ ಪ್ರಯೋಗ ಮಾಡ್ತಾ ಇದೆಯಾ? ಎಂತಹ ಬಾಣ ಅದು ಅಂತಂದರೆ ಅರಗಿನ ಬಾಣ. ಕೆಂಡದ ಸಂಪರ್ಕಕ್ಕೆ ಬಂದ ತಕ್ಷಣ ಅರಗಿನ ಸ್ಥಿತಿ ಏನಾಗುತ್ತೆ? ಅರಗು ಕರಗಿ ಹೋಗುತ್ತೆ. ಹಾಗೆಯೇ ಆ ಮೂರು ಚಿತ್ರಗಳನ್ನು ಕೊಟ್ಟಮೇಲೆ ಅವನು ಒಂದು ಚಿಂತನೆಯನ್ನು ನಿಮ್ಮ ಮುಂದೆ, ತತ್ವವನ್ನು ನಿಮ್ಮ ಮುಂದೆ ಇಡ್ತಾನೆ. ಗುಹೇಶ್ವರನೆಂಬ ಲಿಂಗವನ್ನು ಅರಿದು ಒಂದು ಬಾರಿ ಆ ನಿಜ ಸ್ವರೂಪವನ್ನು, ಭಗವಂತನ ನಿಜ ಸ್ವರೂಪವನ್ನು ಅರಿತ ಮೇಲೆ ಮರಳಿ ನೆನೆಯಲುಂಟೆ. ಮರಳಿ ಅವನಿಗೆ, ಆ ಭಕ್ತನಿಗೆ ತಾನು ಬೇರೆ ಅನ್ನುವಂತಹ ನೆನಪು ಕೂಡ ಉಳಿಯೋದಿಲ್ಲ. ಭಗವಂತ ಬೇರೆ, ಭಗವಂತನಲ್ಲಿಯೇ ಅವನು ಲೀನವಾಗಿ ಹೋಗ್ತಾನೆ. ಇದನ್ನೇ ಐಕ್ಯ ಸ್ಥಳ ಅಂತ ಹೇಳಿ ಕರೀತಾರೆ. ಸಾಧಕನ ಆತ್ಯಂತಿಕವಾದಂತಹ ಆ ಭಗವಂತನ ಆ ಒಂದು ಜೊತೆಗೆ ಆ ಸಾಯುಜ್ಯವನ್ನು ಪಡೆದು ಬಿಡುವಂತಹ ಅದ್ಭುತವಾದಂತಹ ಸಂಯೋಗ ಅದು. ಆ ಲಿಂಗದಲ್ಲಿ ಆ ಭಕ್ತನ ಅಂಗ ಬೆರೆತು ಹೋಗುವಂಥ, ಇದು ಭಕ್ತಿಯ ಸಾಧನೆ, ಇದು ಜ್ಞಾನದ ಸಾಧನೆ. ಇಷ್ಟು ಸುಂದರ ಚಿತ್ರಗಳು ನೋಡಿ. ಈ ಚಿತ್ರವನ್ನು ಓದ್ತಾ ಇರುವಾಗಲೇ ನಮಗೆ ಅಲ್ಲಿರುವಂಥ ಉತ್ತರ ಗೊತ್ತಾಗುತ್ತೆ. ಖಂಡಿತ ಕರ್ಪೂರಕ್ಕೆ ಇದ್ದಿಲಿನ ಯಾವ ಕುರುಹು ಉಳಿಯೋದಿಲ್ಲ. ಹಾಗೆಯೇ ಮಂಜಿನ ಸಂಪರ್ಕ ಬಿಸಿಲಿನ ಜೊತೆಗೆ ಬಂದ ಕೂಡಲೇ ಕರಗಿ ಹೋಗುತ್ತೆ. ಭಗವಂತನ ಸಂಪರ್ಕಕ್ಕೆ ಬಂದ ಮೇಲೆ, ಆ ಭಗವಂತನ ಅರಿವು ಆದಮೇಲೆ, ಆ ಜ್ಞಾನ ಸ್ವರೂಪಿಯಾದ ಭಗವಂತನ ಆ ಒಂದು ವಿಶಿಷ್ಟವಾದಂತಹ ಆ ಒಂದು ಏನು ಹೇಳೋಣ, ಅವನ ಜೊತೆಗಿನ ಸಂಯೋಗವಾಗಿ ಹೋದರೆ ಅಲ್ಲಿ ಬೇರೆಯಾಗಿ ತನ್ನ ತನ ಅನ್ನುವುದು ನಾಶವಾಗುತ್ತೆ. ಭಕ್ತನಾದವನು ಹೀಗೆ ಆ ಸರ್ವ ಸಮರ್ಪಣೆಯನ್ನು ಮಾಡಿಕೊಳ್ತಾ ಭಗವಂತನಲ್ಲಿಯೇ ಸೇರಿ ಹೋಗುವಂಥ ಅಪೂರ್ವವಾದ ಚಿತ್ರಣವನ್ನು ಇಲ್ಲಿ ಕೊಡ್ತಾನೆ. ನೋಡಿ, ಈ ನಾಲ್ಕು ವಚನಗಳಲ್ಲಿ ನಮಗೆ ಕಂಡುಬರೋದು ಅಲ್ಲಮನ ಆ ಪ್ರಖರವಾದಂತಹ ಅನುಭವ, ಅವನ ವಚನಗಳಲ್ಲಿರುವಂತಹ ಈ ಅನುಭವ, ಜೊತೆಗೆ ಕಾಯವನ್ನು ಹೇಗೆ ಸಿದ್ಧಿಗೆ ಸಾಧನೆಗೆ ತೊಡಗಿಸಬೇಕು ಅನ್ನುವಂಥದ್ದು,
ಆ ಕಾಯಸಿದ್ಧಿ ಮತ್ತು ಸಾಧನೆಯ ದಾರಿ ಕುರಿತಂತಹ ಚಿಂತನೆಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಜ್ಞಾನದ ಸ್ವರೂಪ ಹೇಗೆ ಇರಬೇಕು, ಆ ಬ್ರಹ್ಮದ ಬೀಜವನ್ನು ಹೇಗೆ ನಮ್ಮ ಹೃದಯದೊಳಗೆ ಬಿತ್ತಿ ಬೆಳಿಬೇಕು ಅನ್ನುವುದನ್ನು ತಿಳಿಸ್ಕೊಡ್ತಾನೆ ಅಲ್ಲಮನ ವಚನಗಳ ಅನುಭವ ಮತ್ತು ಸಾಹಿತ್ಯಿಕ ಅಭಿವ್ಯಕ್ತಿ. ಎಷ್ಟು ಸೊಗಸಾದ ಚಿತ್ರಗಳು ಕೊಟ್ಟಿದ್ದಾನಲ್ವ, ಪದಗಳೆಲ್ಲೂ ನಮಗೆ ಕಷ್ಟ ಆಗ್ತಿಲ್ಲ. ಆ ಚಿತ್ರಗಳನ್ನು ಓದ್ತಾ ಇರುವಾಗಲೇ ಕಣ್ಣ ಮುಂದೆ ಕಟ್ಟಿ ಉತ್ತರ ಸಿದ್ಧ ಆಗಿಬಿಡುತ್ತೆ. ಅವನೇನು ಹೇಳಬೇಕಂತ ಇದ್ದಾನೆ ಅದು ನಮ್ಮ ಮನಸ್ಸಿಗೆ ಮುಟ್ಟುತ್ತೆ. ಸಾಹಿತ್ಯ ವ್ಯಕ್ತಿಯ ಒಂದು ಸೊಗಸು ಕೂಡ ನೀವು ಅನುಭವಿಸಿದ್ದೀರಿ. ಅಲ್ಲಮ್ಮನ ಆ ಒಂದು ಅವನು ಪ್ರತಿಪಾದಿಸ್ತಕ್ಕಂಥ ಭಕ್ತಿಯ ಸ್ವರೂಪ ಎಂಥದ್ದು ಅನ್ನುವುದನ್ನು ಕೂಡ ನಾನು ನಿಮಗೆ ತಿಳಿಸಿ ಕೊಟ್ಟಿದ್ದೇನೆ. ಹೆಚ್ಚಿನ ಅಧ್ಯಯನಕ್ಕಾಗಿ ನೀವು ಹರಿಹರ ಮತ್ತು ಚಾಮರಸರು ರಚಿಸಿರ್ತಕ್ಕಂಥ ಕಾವ್ಯಗಳ ಮೂಲಕ ಅಲ್ಲಮ್ಮನ ವ್ಯಕ್ತಿತ್ವವನ್ನು ಸ್ಪಷ್ಟ ಮಾಡ್ಕೋಬಹುದು. ಅಲ್ಲಮ್ಮನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಲ್ಲಮ್ಮನ ವಚನಗಳಿಗಿಂತ ಶ್ರೇಷ್ಠವಾದದ್ದು ಮತ್ತಾವುದೂ ಇಲ್ಲ. ಆದರೂ ಕೂಡ ಮತ್ತಷ್ಟು ಅಲ್ಲಮ್ಮನನ್ನು ಕುರಿತಾಗಿ ಈ ಒಂದು ಸಂಸ್ಕೃತಿ ಹೇಗೆಲ್ಲ ಪ್ರತಿಕ್ರಿಯಿಸಿದೆ ಮತ್ತು ಹೇಗೆಲ್ಲ ಅವನ ಜೊತೆಗೆ ಮತ್ತೆ ಮತ್ತೆ ಅನುಸಂಧಾನಗೊಂಡಿದೆ ಅಂತ ತಿಳ್ಕೊಬೇಕಾದ್ರೆ ಆ 800 ವರ್ಷಗಳಿಂದ ಇವತ್ತಿನವರೆಗೂ ಬಹುಶಃ ಇನ್ನು ಮುಂದೆಯೂ ಕೂಡ ಅಲ್ಲಮ್ಮನನ್ನು ಕುರಿತಾಗಿ ಅನೇಕ ಬಗೆಯ ಕೃತಿಗಳು ರಚನೆಯಾಗಿವೆ. ಜಾನಪದದಲ್ಲಿ, ನಾಟಕದಲ್ಲಿ ಅಲ್ಲಮ್ಮನಿಗೆ ಸಂಬಂಧಪಟ್ಟಂತಹ ಯಕ್ಷಗಾನ ಇರಬಹುದು, ಹೀಗೆ ಅಲ್ಲಮ್ಮನನ್ನು ಕುರಿತು ಕಾವ್ಯಗಳು, ಮತ್ತು ಶೂನ್ಯ ಸಿಂಹಾಸನದ ಆ ಅಧೀಶನಾಗಿ ಶೂನ್ಯ ಸಂಪಾದನೆಯಕಾರರು ರಚನೆ ಮಾಡಿರುವ, ಕಟ್ಟಿಕೊಟ್ಟಿರುವ ಅಲ್ಲಮ್ಮ, ಹೀಗೆ ಅಲ್ಲಮ್ಮನನ್ನೇ ಕುರಿತು ನಡೆದಿರುವಂತಹ ಮತ್ತು ರಚಿತವಾಗಿರುವಂತಹ ಸಾಹಿತ್ಯದ್ದೇ ಒಂದು ದೊಡ್ಡ ಒಂದು ಗುಂಪು ಇದೆ, ಅಥವಾ ದೊಡ್ಡದಾದಂಥ ಸಂಖ್ಯೆ ಇದೆ. ಮತ್ತು ಅಲ್ಲಮ್ಮನ ವಚನಗಳು ಬೇರೆ ಭಾಷೆಗಳಿಗೂ ಕೂಡ ಅನುವಾದಗೊಂಡಿವೆ. ಹಾಗಾಗಿ ಅಲ್ಲಮ್ಮನನ್ನು ಅರಿಯುವುದೆಂದರೆ ಕನ್ನಡದ ಭಾಷೆಯ ಸೊಗಡನ್ನು, ಭಾಷೆಯ ವಿಶಿಷ್ಟತೆಯನ್ನು ಅರಿತಂತೆ. ಅಲ್ಲಮ್ಮನ ಅರಿಯುವುದೆಂದರೆ ಆ ಮಹಾಜ್ಞಾನಿಯ ಕಿಂಚಿತ್ ದರ್ಶನವನ್ನಾದರೂ ಪಡೆಯೋದಕ್ಕೆ ನಮಗೆ ಸಾಧ್ಯ ಆಗತ್ತೆ. ಹರಿಹರ ಮತ್ತು ಚಾಮರಸ ಇಬ್ಬರು ಚಿತ್ರಿಸಿರುವಂತಹ ಅಲ್ಲಮ್ಮನನ್ನು ಕುರಿತು ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಬೆಂಗಳೂರು ಪ್ರಸಾರಾಂಗ, ಇದರಲ್ಲಿ ಒಂದು 4ನೆಯ ಸಂಪುಟದಲ್ಲಿ ಒಂದು ತೌಲನಿಕವಾದಂತಹ ಒಂದು ಲೇಖನ ಇದೆ, ಬಹಳ ಚೆನ್ನಾಗಿದೆ, ಅದನ್ನು ನೀವು ಓದಬಹುದು. ಜೊತೆಗೆ ಅಲ್ಲಮ್ಮ ಪ್ರಭುವನ್ನು ಕುರಿತಾಗಿ ಇತ್ತೀಚೆಗೆ ಕನ್ನಡದಲ್ಲಿ ಬಂದಂತಹ ಒಂದು ಒಳ್ಳೆಯ ಚಿತ್ರ, ಅದು TS ನಾಗಾಭರಣ ಅವರು ರಚನೆ ಮಾಡಿದಂಥದ್ದು ಅಥವಾ ನಿರ್ದೇಶನ ಮಾಡಿದಂಥದ್ದು, ಅದನ್ನು ಕೂಡ ನೀವು ನೋಡಬಹುದು. ಅಲ್ಲಮ್ಮನ ವ್ಯಕ್ತಿತ್ವದ ಘನತೆಯನ್ನು, ಅವನ ಒಂದು ಪ್ರಖರ ಜ್ಞಾನವನ್ನು ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಇದುವರೆಗೆ ಅಲ್ಲಮ್ಮ ಪ್ರಭುವಿನ ಆಯ್ದ ಕೆಲವು ವಚನಗಳನ್ನು ಕುರಿತು ಮಾತಾಡಲಾಯಿತು. ಈ ನನ್ನ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ.